ಒಂದನೇ ಅಧ್ಯಾಯದ ಒಂದನೆಯ ವಲಿ ಹೇಳುವಾಗಿಂದ ಕ್ರಮ ಮೊದಲನೇ ಅಧ್ಯಾಯದ ಮೊದಲನೇ ವಲಿ ಇಪ್ಪತ್ತಾರನೇ ಶೋಭಾವಾದಂತಕೈತತ್ಂದ್ರಿಯಾಣಾಂ ಜರಯಂತಿ ತೇಜಃ ಜರಯಂತಿ ತೇಜಃ ಅಪಿ ಸರ್ವಂ ಅಪಿ ಸರ್ವಂ ಜೀವಿತಮಲ್ಪಮೇವ ಜೀವಿತಮಲ್ಪಮೇವ ತವೈವ ತವೈವ ವಾಹಸ್ತವ ವಾಹಸ್ತವ ನೃತ್ಯಗೀತೆ ನೃತ್ಯಗೀತೆ ಶೋಭಾವ ಶೋಭಾವ ಮರ್ತ್ಯಸ್ಯ ಮರ್ತ್ಯಸ್ಯ ಯದಂತಕೈತತ್ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಜರಯಂತಿ ತೇಜಃ ಅಪಿ ಸರ್ವಂ ಅಪಿ ಸರ್ವಂ ಜೀವಿತಮಲ್ಪಮೇವ ಜೀವಿತಮಲ್ಪಮೇವ ತವೈವ ತವೈವ ವಾಹಸ್ತವ ನೃತ್ಯ ಗೀತೆ ವಾಹಸ್ತವ ನೃತ್ಯ ಗೀತೆ ಯಾವಾಗ ನಚಿಕೇತನು ಕೇಳಿದ ವರವನ್ನು ಕೊಡಲಾರದೆ ಅಂದರೆ ಕೊಡಲು ಹಿಂಜಿದಿತು ಅಥವಾ ಅವನಿಗೆ ಆತ್ಮವಿದ್ಯೆಯನ್ನು ಹೇಳುವುದಕ್ಕಿಂತ ಮುಂಚೆ ಅವನ ಯೋಗ್ಯತೆಯನ್ನು ಅವನ ಸಮರ್ಥನೆಯನ್ನು ಅವನಿಗೆ ಆ ಯೋಗ ತಿಳ್ಕೊಳ್ಳೋ ಯೋಗ್ಯತೆ ಇದೆಯೋ ಇಲ್ಲವೋ ಅಂತ ಪರೀಕ್ಷೆಗೋಸ್ಕರವಾಗಿ ಯಮಧರ್ಮನು ಅವನಿಗೆ ಕೆಲವು ಆಮಿಷಗಳನ್ನು ಕೊಟ್ಟಿದ್ದ. ಹೋದ ವಾರ ನಾವು ಅದನ್ನು ನೋಡಿದ್ವಿ. ನಿನಗೆ ಬೇಕಾದಷ್ಟು ಅಪ್ಸರ ಸ್ತ್ರೀಯರನ್ನು ಕೊಡ್ತೇನೆ, ಸಾವಿರಾರು ವರ್ಷಗಳು ನೀನು ಬದುಕು ಅಂತ ಎಲ್ಲ ಹೇಳಿದ್ದ. ಇದು ಪರವಾಗಿಲ್ಲ, ವಾಹನಗಳನ್ನು ಕೊಡ್ತೇನೆ, ಅದರಿಂದ ನೃತ್ಯ ನಿನ್ನ ಸೇವನೆ ಮಾಡತಕ್ಕಂಥ ಪರಿಚಾರಿಕೆಯರನ್ನು ಕೊಡ್ತೇನೆ, ಸುಂದರಿಯರನ್ನೆಲ್ಲ ಕೊಡ್ತೇನೆ, ಇದು ಆ ವರವನ್ನು ಮಾತ್ರ ಕೇಳ್ಕೋಬೇಡ ಅಂತ ಹೇಳಿದ್ದ. ಆದರೆ ಬುದ್ಧಿವಂತನಾದ ನಚಿಕೇತ, ವಿವೇಕಿಯಾದ ನಚಿಕೇತ ಅದನ್ನು ಇವಾಗ ಅವನಿಗೆ ಯಮನಿಗೆ ಉತ್ತರವನ್ನು ಕೊಡ್ತಾನೆ. ನೀನು ಇದನ್ನೆಲ್ಲ ಕೊಡ್ತೀನಿ ಈ ಲೋಕದಲ್ಲಿ ಅಂತ ಹೇಳ್ತಾ ಇದೆಯಾ ನೀನು? ಆದರೆ ಹೇ ಯಮನೇ, ಇದೆಲ್ಲವೂ ಕೂಡ ಈ ಮೊದಲನೇ ಶ್ಲೋಕ ಪೂರ್ತಿ ಇರೋದು ಆಯುಷ್ಯನ ಬಗ್ಗೆ, ಆಯುಷ್ಯದ ಬಗ್ಗೆ ಅಂದರೆ ಕಾಲದ ಬಗ್ಗೆ. ಅಂದರೆ ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಕೂಡ, ಎಲ್ಲ ವ್ಯಕ್ತಿಗಳು ಕೂಡ, ಎಲ್ಲವೂ ಕೂಡ ಕಾಲದಿಂದ ಕಾಲಕ್ಕೆ ಕ್ಷೀಣಿಸುತ್ತದೆ, ನಶಿಸುತ್ತದೆ, ನಾಶವಾಗುತ್ತದೆ ಅನ್ನುವುದನ್ನು ಪ್ರತಿಪಾದನೆ ಮಾಡುವ ಶ್ಲೋಕ ಇದು. ಆಯ್ತು, ಅವನು ಹೇಳ್ತಾ ಇದ್ದಾನೆ, ನೀನು ಏನೇನು ಹೇಳ್ತಾ ಇದೆಯೋ, ಏನೇನು ಕೊಡ್ತೀನಿ ಅಂತ ನಂಗೆ ಹೇಳ್ತಾ ಇದೆಯೋ ಅದೆಲ್ಲವೂ ಕೂಡ ಕಾಲಾಂತರದಲ್ಲಿ ಅದೆಲ್ಲವೂ ಕೂಡ ನಶಿಸಿ ಹೋಗುತ್ತದೆ. ಜೀವಿತ ಅದಕ್ಕೆಲ್ಲವೂ ಆಯುಷ್ಯ ಬಹಳ ಬಹಳ ಅಲ್ಪದ್ದು, ಅಂದರೆ ಬಹಳ ಕಡಿಮೆ ಇದು. ಎಷ್ಟೇ ಇದ್ರೂ ಕೂಡ ಅದು ಇರುವಾಗಲೂ ಕೂಡ ಸವೆಯುತ್ತಿರುತ್ತದೆ. ಅದಕ್ಕೋಸ್ಕರ ಮೊದಲು ಅವನು ಹೇಳಿದ್ದನ್ನು ಒಂದೊಂದಾಗಿ ನೆನಪು ಮಾಡ್ಕೊಳ್ಳಿ. ಅದಕ್ಕೆ ಸೇರಿಸಿ ಉತ್ತರ ಹೇಳ್ತಾ ಇದ್ದಾನೆ ನಚಿಕೇತ. ಮೊದಲು ದೇಹ, ಮೊದಲು ಈ ದೇಹ ಎಷ್ಟು ವರ್ಷ ಆರೋ ಇರಲಿ ಅಂತ ಹೇಳಿದ ಅವನು. ಆದರೆ ದೇಹ ಇತ್ತೆ ಅಂತ ಹೇಳದೇ ಹೊರತು, ಎಷ್ಟು ವರ್ಷ ಬೇಕಾದ್ರೂ ಇರು ಅಂತ ಹೇಳದೇ ಹೊರತು, ಯಾವಾಗಲೂ ಇಲ್ಲೇ ಇರು ಅಂತ ವರ ಕೊಟ್ಟಿಲ್ಲ ಅವನು. ಯಾರು? ಯಮ. ಯಾಕೆ ಅಂದರೆ ಈ ಜಗತ್ತಿನ ನಿಯಮ, ಮರ್ತ್ಯಲೋಕದ ನಿಯಮ ಏನು ಅಂದರೆ, ಯಾವುದೇ ಏನೇನು ಇಲ್ಲಿ ಉತ್ಪತ್ತಿ ಆಗುತ್ತದೋ, ಹುಟ್ಟುತ್ತದೋ, ಅದು ನಾಶವಾಗಲೇಬೇಕು. ಅದು ನಿಯಮ, ಇಟ್ ಇಸ್ ಅ ಲಾ, ಲಾ ಆಫ್ ದಿ ಲ್ಯಾಂಡ್. ಅದನ್ನು ಕೂಡ ಯಾರು ಮಾಡಿರೋದು? ಆ ಧರ್ಮ ಪ್ರಭುವೇ, ಆ ಯಮಧರ್ಮನೇ. ಯಮಧರ್ಮ ಅಂದ್ರೆ ಯಾರು ಅಂತ ಇಲ್ಲಿ ತಿಳ್ಕೊಳ್ಬಾರದು. ಯಾವಾತ ಇವನಿಗೆ ಆ ವರವನ್ನು ಯಾರನ್ನು ಕೇಳ್ತಾ ಇದ್ದಾನೋ, ಅಮೃತತ್ವದ ಬಗ್ಗೆ, ಆತ್ಮದ ಬಗ್ಗೆ ವಿದ್ಯೆಯನ್ನು ಕೇಳ್ತಾ ಇದ್ದಾನೋ ನಚಿಕೇತ, ಅವನು ಮಹಾಗುರು. ಅದರ ಅರ್ಥ ಏನು? ಎಲ್ಲವನ್ನ ಆ ನಿಖರವಾಗಿರತಕ್ಕಂಥ ಆಯುಷ್ಯನ ಬಗ್ಗೆ ಲೆಕ್ಕಾಚಾರ ಯಾರಿಗೆ ಗೊತ್ತಿರುತ್ತೆ? ಯಮನಿಗೆ ಗೊತ್ತಿರುತ್ತೆ. ಬದುಕಿನ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ? ಯಮನಿಗೆ ಗೊತ್ತಿರುತ್ತೆ. ಸೊ ಯಮ ನಿಯಮಗಳೆಲ್ಲವೂ ಯಾರಿಂದ ಮಾಡಲ್ಪಟ್ಟಿದೆಯೋ, ಯಾರಿಂದ ಇದು ನಿಯಂತ್ರಿಸಲ್ಪಡುತ್ತಿದೆಯೋ, ಅವನ ಬಗ್ಗೆಯೇ, ಅವನ ಬಳಿಯೇ ಕುಳಿತು, ಮೃತ್ಯು ದೇವತೆಯ ಬಗ್ಗೆ ಬಳಿಯಲ್ಲಿ ಕುಳಿತು ನಚಿಕೇತ ಇದನ್ನು ಕೇಳ್ತಾ ಇದ್ದಾನೆ. ಅದೇ ಅವನು ಹೇಳ್ತಾನೆ, ಶೋಭಾವ ಮರ್ತ್ಯಸ್ಯ ಯದಂತ ಕೃತ. ಅದರಿಂದ ನೀನು ಏನೇನನ್ನು ನೀನು ನನಗೆ ಹೇಳಿದೆಯೋ ಅದೆಲ್ಲವನ್ನು ಕೂಡ ಅಂತಃಕೃತ, ಎಲ್ಲವೂ ಮುಗಿದೋಗುತ್ತೆ ಮುಂದಕ್ಕೆ. ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ನೋಡಿ, ಈ ದೇಹ ಇದೆಯಲ್ಲ, ಈ ದೇಹದಲ್ಲಿರುವ ಇಂದ್ರಿಯಗಳು ಕೂಡ, ಸರ್ವ ಇಂದ್ರಿಯಗಳು ಕೂಡ ಜರ ಮುಪ್ಪನ್ನು ಅಪ್ಪುತ್ತದೆ. ಅಂದರೆ ಇದಕ್ಕೆ ವಯಸ್ಸಾಗ್ತಾ ಹೋಗುತ್ತೆ, ಪಟುತ್ವ ಕಮ್ಮಿ ಆಗುತ್ತೆ. ಅದಲ್ವ? ಅಂದರೆ ಒಂದು ಮಗು ಬೆಳೀತಾ 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 ಆಮೇಲೆ ಹಾಗೆ ಮತ್ತೆ ಮತ್ತೆ ಕ್ಷೀಣಿಸೋದು. ಇದೊಂಥರ ಹೇಗೆ ಅಂದರೆ, ಸುಮ್ಮನೆ ಒಂದು ಸೂರ್ಯ ಬಂದು ಸೂರ್ಯ ಮುಳುಗಿದ ಹಾಗೆ, ಇದು ನಿತ್ಯ ನಿರಂತರ ನಡೀತಾ ಇದೆ. ಯಾವುದಾದ್ರೂ ಒಂದು ಮರ ಹುಟ್ಟಿದ್ರೆ
ಅದೊಂದು ದಿವಸ ಬೀಳುತ್ತೆ. ಬೀಳುವುದಕ್ಕೆ ಮೊದಲು ಬೆಳೆದಂತೆ ವರ್ಧಿಸಿದಂತೆ ವಿಜೃಂಭಿಸಿದಂತೆ ನಮಗೆ ಕಾಣುತ್ತದೆ. ಆದರೆ ಎಲ್ಲವೂ ಕೂಡ ಅದರದ ಆಯುಷ್ಯದ ಲೆಕ್ಕದಲ್ಲಿ ಅಲ್ಪವಾಗಿರುತ್ತದೆ. ಜರ ಅದಕ್ಕೆ ಮುಪ್ಪು ಬರುತ್ತದೆ. ಈ ಶರೀರಕ್ಕೂ ಅಷ್ಟೇ. ಮತ್ತೆ ಶರೀರದಲ್ಲಿರುವ ಎಲ್ಲ ಇಂದ್ರಿಯಗಳು, ಕಣ್ಣು ಮೂಗು, ಎಲ್ಲ ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳೆಲ್ಲವೂ ಕೂಡ ವೀಕಾಗತ್ತೆ. ಹೌದಲ್ವಾ? ಆಗತ್ತಾ ಇಲ್ವಾ? ಅಂದ್ರೆ ಅರ್ಥ ಏನು? ಈ ಶರೀರವು ಬಿದ್ದು ಹೋಗುವ ಮೊದಲೇ ಪ್ರತಿಯೊಂದು ಕ್ಷಣವು ನಮಗೆ ಮುಪ್ಪು ಅಡರುತ್ತದೆ. ಮುಪ್ಪು ಅಂದರೆ ಜರ. ಅದನ್ನು ಜರ ಅಂದರೆ ಮುಪ್ಪು. ಮುಪ್ಪು ಅಂದರೆ ಏನಂತ ಅರ್ಥ? ಸಾವಿನ ಕಡೆಗೆ ಅಂದರೆ ಅಂತ್ಯದ ಕಡೆಗೆ ಹೋಗತಕ್ಕಂಥ ಈ ಶರೀರದಲ್ಲಿರುವ ಎಲ್ಲ ಇಂದ್ರಿಯಗಳು, ಕಣ್ಣು ಮೂಗು ಕಿವಿ ಇದೆಲ್ಲವೂ ಕೂಡ ಆ ಕೇಳುವ, ನೋಡುವ, ಮುಟ್ಟುವ, ಮೂಸುವ, ಶಬ್ದಸ್ಪರ್ಶ ರೂಪ ರಸಗಂಧಗಳಲ್ಲಿರತಕ್ಕಂಥ ಇಂದ್ರಿಯಗಳು ಮತ್ತು ಕೈಕಾಲುಗಳು ಎಲ್ಲವೂ ಕೂಡ ದಿನೇ ದಿನೇ ಕ್ಷೀಣಿಸುತ್ತದೆ. ಕ್ಷೀಣಿಸು ನಮ್ಮ ಅರಿವಿಗೆ ಬಾರದಂತೆ ನಾವು ಮಾತ್ರ ಏನು ಅನ್ಕೊಂಡಿರ್ತೀವಿ, ಇನ್ನೂ ನಾನು ಭಾಳ ಚೆನ್ನಾಗಿದ್ದೀನಿ, ನಾವು ಆರೋಗ್ಯವಿದೆ, ಕಣ್ ಕಾಣುತ್ತೆ, ಕಿವಿ ಕೇಳುತ್ತೆ, ನಾನು ಯಾರನ್ನಾರು ಬಲಿ ಹಾಕ್ಬಿಡ್ತೀನಿ, ಎಲ್ಲ ಹಾಕೊಂಡು ನನಗೆ ಬರ್ಸ್ಕೊಂಡ್ಬಿಡ್ತೀನಿ, ಇದೆಲ್ಲ ತಲೆನಲ್ಲಿ ಇರುತ್ತಲ್ಲ. ಅದರಿಂದ ತಲೆ ಓಡ್ತಾ ಇರುತ್ತೆ, ಇದು ಮಾತ್ರ ಇನ್ನೊಂದು ಕಡೆ ಓಡ್ತಾ ಇರುತ್ತೆ. ಅಂದರೆ ಅರ್ಥ ಏನು? ಮನುಷ್ಯನಾದವನು ತನ್ನ ಯೋಚನೆ ಒಂದು ದಿಕ್ಕಿಗೆ, ಆದರೆ ತನ್ನ ಪಾಡು ಇನ್ನೊಂದು ದಿಕ್ಕಿಗೆ, ಗೊತ್ತಾಗೋದೇ ಇಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನಾನು. ಆ ಉದಾಹರಣೆ ಹೀಗಿದೆ ನೋಡಿ. ಇಲ್ಲಿಂದ ಒಂದು ಆನೆ ಸೌತ್ ಕಡೆ ಹೋಗ್ತಾ ಇದೆ, ಸೌತನ್ ಸರ್ಕಲ್ ಕಡೆ ಆನೆ ಹೋಗ್ತಾ ಇದೆ. ಆನೆಯ ಬಾಲದ ಮೇಲೆ ಅಂದರೆ ಬೆನ್ನಿನ ಮೇಲಿಂದ ಬಾಲದ ಕೆಳಗೆ ಒಂದು ಇರುವೆ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇದೆ. ಹೌದಲ್ವಾ? ಆ ಇರುವೆ ಏನು ಅನ್ಕೊಳತ್ತೆ? ನಾನು ಉತ್ತರದ ಕಡೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಳಿದ್ದೆ ಅಂದ್ಕೊಂಡಿದೆ. ಆದರೆ ನಿಜವಾಗ್ಲೂ ಅದು ಉತ್ತರದ ಕಡೆ ಹೋಗ್ತಿದೆಯೋ? ಇಲ್ಲ, ಯಾವ ಕಡೆ ಹೋಗ್ತಾ ಇದೆ? ಸರ್, ದಕ್ಷಿಣದ ಕಡೆ ಹೋಗ್ತಾ ಇದೆ. ಹೌದಾ? ಮನುಷ್ಯ ಕೂಡ ಹೋಗ್ತಾ ಇರೋದು ಮೃತ್ಯುವಿನ ಕಡೆಗೆ. ಹೌದಲ್ವಾ? ನಾನು ಉದ್ಧಾರದ ಕಡೆಗೆ ಹೋಗ್ತಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಇಡೀ ಜಗತ್ತು ಆ ಕಡೆಗೆ, ಮೃತ್ಯುವಿನ ಕಡೆಗೆ ಮುಖ ಮಾಡಿ ನಿಂತಿದೆ. ಹೌದಲ್ವಾ? ಹಾಗಾದರೆ ಅದರಿಂದ ಪಾರಾಗಬಲ್ಲಂತಹದ್ದು ಏನಾದರೂ ಇದೆಯೋ, ಬೇಕೋ ಅನ್ನತಕ್ಕಂಥದ್ದು ಕೆಲವೇ ಜನಗಳಿಗೆ ಮಾತ್ರ ಬರೋದು. ಇಡೀ ಜಗತ್ತು ಹುಟ್ಟಿದ ತಕ್ಷಣ ಏನೇನು ಉತ್ಪತ್ತಿ, ಜಗತ್ತು ಅಂದರೆ ಜಾಯತೆ ಗಚ್ಚತೆ, ಇದು ಜಗತ್ತು. ಬಂದು ಹೋಗುವ ಜಾಗ ಇದು, ಇಲ್ಲೇ ಇರುವ ನಿಲ್ದಾಣವಲ್ಲ ಅದು, ಇದು ಕೊನೆಯ ನಿಲ್ದಾಣವಲ್ಲ. ಯಾವುದೇ ವಸ್ತುನಾದರೂ ತಗೊಳ್ಳಿ, ಇಲ್ಲಿ ಅನಾತ್ಮವಾಗಿರುವ ಎಲ್ಲ ವಸ್ತುಗಳು ಕೂಡ ಈ ಜಗತ್ತಿನಲ್ಲಿ ಇದ್ದಂತೆ ಇರುತ್ತದೆ. ಇದ್ದಂತೆ ಅಂದರೆ ಭಾಸ ಮಾತ್ರ, ಕೆಲವು ಕಾಲದವರೆಗೆ ಇಲ್ಲಿ ಇದೆ. ಇದು ಅರವಂಟಿಗೆ ಹಾಗೆ, ಗೆಸ್ಟ್ ಹೌಸ್ ಹಾಗೆ ಈ ಜಗತ್ತು. ಈ ಗೆಸ್ಟ್ ಹೌಸಲ್ಲಿ ಬಂದ ತಕ್ಷಣ ಎಲ್ಲ ನಮಗೆ ಬೇಕಾದಷ್ಟು ವ್ಯಕ್ತಿಗಳು ಸಿಗ್ತಾರೆ, ಗೆಸ್ಟ್ ಹೌಸಲ್ಲಿ ಫ್ರೆಂಡ್ಸ್ ಆಗ್ತಾರೆ. ಅದೆಲ್ಲವೂ ಕೂಡ ಒಂದು ತಾತ್ಕಾಲಿಕ ವ್ಯವಸ್ಥೆ. ದೇರ್ ಇಸ್ ನೋ ಪರ್ಮನೆನ್ಸ್ ಆಫ್ ಎನಿಥಿಂಗ್ ಆನ್ ದಿಸ್ ಅರ್ತ್. ಇದು ಮೊದಲನೇ ಪಾಠ. ಇದು ನಮಗೆ ಯಮ ಹೇಳ್ಕೊಡ್ಬೇಕಾಗಿಲ್ಲ, ನಚಿಕೇತನೇ ಹೇಳ್ಕೊಡ್ತಾ ಇದ್ದಾನೆ. ಅವನೇ ನಮ್ಮ ಗುರು. ಮೊದಲು ನಚಿಕೇತ ಹೇಳ್ತಾ ಇದ್ದಾನೆ, ಏನಕ್ಕೆ ಭ್ರಮೆ, ನಾನು ನನ್ನದು ಅಂತ ಇದೆಯಲ್ಲ, ಹಿಪೋಕ್ರೆಟಿಕ್ ಅಂಡ್ ಈಗೋಯಿಸ್ಟಿಕ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಇದು ನಮಗೆ ತರತಮ ಭಾವ ಏಕೆ, ಮತ್ತು ಆ ತರತಮ ಭಾವ ಇದು ನಂದು, ಇದು ನಂದು, ಇದು ನಾನು ಅನ್ನೋದಿದೆಯಲ್ಲ, ಇದೆರಡು ಅಹಂಕಾರ ಮಮಕಾರ. ಅದರಿಂದ ಅಹಂತೆ ಮಮತೆಗಳು ನಾವು ಯಾವುದ್ರಲ್ಲಿ ಇಟ್ಟಿದ್ದೀವೋ ಅದು ಸದಾ ಸದಾ ಕ್ಷಯಿಸುತ್ತಿರುತ್ತದೆ. ನಾವು ಎಷ್ಟು ಎಷ್ಟು ಬಲವಾಗಿ ನಮ್ಮ ದೇಹವನ್ನು, ನಮ್ಮ ಇಂದ್ರಿಯವನ್ನು, ನಮ್ಮ ಆಯುಷ್ಯವನ್ನು ನಂಬಿಕೊಂಡಿದ್ದರೂ, ನೆಚ್ಚಿಕೊಂಡಿದ್ದರೂ, ಅದು ನಮಗೆ ಎಂದೂ ಕೂಡ ಊರುಗೋಲಾಗುವುದಿಲ್ಲ. ಅದರಿಂದ ನಮ್ಮ ಉದ್ಧಾರದ ವಿಚಾರಗಳಾಗೋದಿಲ್ಲ ಅನ್ನೋದನ್ನು ಇಲ್ಲಿಂದಲೇ ನಾವೆಲ್ಲ ಖಚಿತಪಡಿಸ್ಕೋಬೇಕು. ನಿಮಗೆಲ್ಲ ಅದು ಗೊತ್ತಿರುತ್ತೆ, ಬೇರೆ ಬೇರೆ ಭಾಗಗಳಲ್ಲಿ ಪ್ರಕರಣ ಗ್ರಂಥಗಳಲ್ಲಿ ನೀವು ಕೇಳಿರೋದ್ರಿಂದ ಅದು ಅಷ್ಟೊಂದೇನು ಭಾಳ ವಿಶಾಲವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಹೇಳ್ತಾ ಇದ್ದಾನೆ ಅವನು, ಹೇಳೋದ್ರಿಂದ ಅದು ಹೇಳಬೇಕಾಗಿದೆ. ಅಂದರೆ ಅರ್ಥ ಏನು? ಇಂದ್ರಿಯ ಪಟುತ್ವವು ಕೂಡ ಮುಪ್ಪನ್ನಪ್ಪುತ್ತದೆ. ಸಾವಿಗೆ ಮುಂಚೆ ಬರತಕ್ಕಂಥ ಮುಪ್ಪು ಅಂದರೆ ಏನರ್ಥ? ಶಕ್ತಿಹೀನತೆ. ಅದಲ್ವಾ? 18 ವರ್ಷ 20 ವರ್ಷ ಆದಾಗ ನೀವು ಎಷ್ಟು ಬೇಕಾದ್ರೂ ತಿನ್ನಕ್ಕಾಗತ್ತೆ. 15-20 ಇಡ್ಲೆಲ್ಲ ತಿಂತೀರಿ ಅಲ್ವಾ? 60 ಬರ್ತಿದ್ದಾಗೇನು ಯಾಕೋ ಜೀರ್ಣ ಆಗಲ್ಲ, ಎರಡಿಗೆ ಇಳಿತು. ಯಾಕೆಂದರೆ ಜೀರ್ಣ ಶಕ್ತಿ ಇಲ್ಲ, ದೇಹಬಲ ಇಲ್ಲ, ಇನ್ನೊಬ್ಬರ ಮೇಲೆ ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲವೂ ಕೂಡ ಆಯಾ ವಯಸ್ಸಿಗೆ ತಕ್ಕಂತೆ ಇಳಿಮುಖವಾಗುತ್ತದೆ. ಜರ ಎಲ್ಲ ಇಂದ್ರಿಯ ಪಟುತ್ತು ಹೊಟ್ಟೋಗತ್ತೆ. ಅಪಿ ಸರ್ವಂ ಜೀವಿತ ಅಲ್ಪಮೇವ. ಅಂದ್ರೆ ಅರ್ಥ ಏನಾಯ್ತು? ಅದರಿಂದ ಅಪಿ ಆದ್ದರಿಂದ ಇಲ್ಲಿ ಈ ಜಗತ್ತಿನಲ್ಲಿ ಸರ್ವಂ ಸಕಲವು ಅಂದ್ರೆ ಏನರ್ಥ? ಬರೀ ಮನುಷ್ಯ ಶರೀರನೇ ಅಲ್ಲ, ಎಲ್ಲವೂ, ಭೂಮಿ ಆಗಲಿ, ದುಡ್ಡಾಗಲಿ, ಅಧಿಕಾರವಾಗಲಿ, ಕಾಮನೆಗಳಾಗಲಿ, ಹೆಣ್ಣಾಗಲಿ, ಗಂಡಾಗಲಿ, ಅಧಿಕಾರದಿಂದ ಬಂದಿರತಕ್ಕಂಥದ್ದು, ದುಡ್ಡಿಂದ ಬಂದಿರೋದು, ಮನೆಯಾಗಲಿ, ಚೀಲ ಚಲ ಆಸ್ತಿಗಳಾಗಲಿ, ಯೌವನವಾಗಲಿ, ನಮಗಿರತಕ್ಕಂಥ ಇಂದ್ರಿಯ ಪುಟತ್ವವಾಗಲಿ, ಎಲ್ಲವೂ ಕೂಡ ಸರ್ವಂ ಒಂದು ಪದವನ್ನು ಬಳಸಿದ್ದಾರೆ. ಸರ್ವ ಅಂದರೆ ವಿದಿತ, ಅವಿದಿತ ಅಂದರೆ ನಮಗೆ ಗೊತ್ತಿರುವ, ಗೊತ್ತಿಲ್ಲದೇ ಇರುವ, ಎರಡನ್ನು ಸೇರಿಸಿ ಸರ್ವ ಅಂತ ಬಳಸೋದು.
ಜೀವಿತ ಅಲ್ಪಮೇವ. ಅದರಿಂದ ಜೀವಿತ ಅನ್ನೋದು ಅಂದ್ರೆ ಆಯುಷ್ಯ ಅನ್ನೋದು ಅಲ್ಪವಾಗಿದೆ. ಅಲ್ಪವಾಗಿದೆ ಅಂದ್ರೆ ಎಂದಾದರೂ ಒಂದು ದಿವಸ ಕೊನೆಗೊಳ್ಳುವುದರಿಂದ ಅದು ದೀರ್ಘ ಅಂತ ನೀನ್ ಹೇಳ್ತೀಯ. ನಾನು ದೀರ್ಘಾಯುಷ್ಯ ಆಗಬಹುದು ಇಲ್ಲಿ, ಆದ್ರೆ ದಿವ್ಯಾಯುಷ್ಯ ಆಗಲಾರೆ. ನೋಡಿ, ಶರೀರಕ್ಕೆ ಅಕಸ್ಮಾತ್ ಅವನು ಹೇಳೋತರ 1000 ವರ್ಷ ನೀನ್ ಕೊಟ್ಟಿದ್ದೀನಪ್ಪ ಅಂತ ಹೇಳಿದ್ರೆ 1000 ವರ್ಷ ನೀವಿರ್ತೀರಿ, ಆದ್ರೆ ಕಾಯಿಲೆ ಇರಲ್ಲ ನಿಂಗೆ ಅಂತ ಹೇಳಿಲ್ವಲ್ಲ ಅವನು, ಹಲ್ಲು ಉದುರೋಗಲ್ಲ ಅಂತ ಹೇಳಿಲ್ವಲ್ಲ ಅವನು, ಕಣ್ ಕಾಣಲ್ವಲ್ಲ ಅಂತ ಹೇಳಿಲ್ವ. ಇದನ್ನ ವಿವೇಚನೆಯಿಂದ ವಿವೇಕಯುಕ್ತವಾಗಿ ನಚಿಕೇತ ಯೋಚನೆ ಮಾಡಿ ಆಮೇಲೆ ಇದನ್ನು ಹೇಳ್ತಾ ಇದ್ದಾನೆ ಅಂತ ಅರ್ಥ. ವ್ಯಾಖ್ಯಾನಗಳಲ್ಲಿ ಹಾಗೆ ಇರೋದು ಅಂದ್ರೆ ಅರ್ಥ, ನಚಿಕೇತನು ಯೋಚನೆ ಮಾಡ್ತಾ ಇದ್ದಾನೆ, ಇಷ್ಟೊಂದು ಹೇಳ್ತಾ ಇದ್ದಾನೆ, ಎಲ್ಲ ವಾಹನಗಳು ಬೇಕಾಷ್ಟು ವೆಹಿಕಲ್ ಕೊಡ್ತಾನೆ, ಬೇಕಾಷ್ಟು ಸ್ತ್ರೀಯರು, ಅರಮನೆ, ಇಡೀ ದೇಶವೇ ನಿನ್ನ ರಾಜ, ನೀನು ರಾಜನಾಗಿರು, ನೀನು ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿರು ಎಲ್ಲ ಹೇಳ್ತಾ ಇದ್ದಾನಲ್ಲ. ಅವಾಗ ಒಂದನ್ನು ಯೋಚನೆ ಮಾಡ್ಬೇಕು ನಾವು, ನಚಿಕೇತನಿಗೆ 1000 ವರ್ಷನಾದ್ರು ಬೇಡ್ಕೊ ಅಂತ ಹೇಳ್ದ, ಆದರೆ ಇವನು ಹಾಗೆ ಏನಾದ್ರು ಹೂನ್ ಬಿಟ್ಟಿದ್ದ ಅಂತ ಇಟ್ಕೊಳ್ಳಿ, ಸ್ವಲ್ಪ ಅವೆಲ್ಲ ಯೋಚನೆ ಅವನ ಥರ ವಿವೇಕದಿಂದ ಯೋಚನೆ ಮಾಡಬೇಕು. ಹೂಂದಿದ್ರೆ ಏನಾಗೋದು, ಇವನೊಬ್ಬ 1000 ವರ್ಷ ಇರೋನು, ಇವನ್ ಮೊಮ್ಮಕ್ಕಳು ಮಕ್ಕಳು ಸೊಸೆ ಇದ್ರು ಎಲ್ಲ ಇವನ್ ಎದುರಿಗೆ ಆಯ್ತಾ ಇರೋರು, ಅವಾಗ ಏನಾಗುತ್ತೆ ಇವನ್ಗೆ ಸಾಯ ಆಗಿಲ್ಲ, ಅದನ್ನ ನೋಡಾಗಿಲ್ಲ, ಓ ನನ್ನ ಕಣ್ ಮುದ್ದೆನೆಲ್ಲ ಹೋದ್ರು ಹೌದಲ್ವಾ, ಮುಪ್ಪು ಬರಲ್ಲ ಅಂತ ಹೇಳಿಲ್ಲ ಅವನು, ಹೌದಾ, ಏನ್ ಕೋಲ್ ಹಿಡ್ಕೊಂಡಿದ್ದಾನೆ 1000 ವರ್ಷ ಆಯ್ತು, ಸಾಯ ಆಗಿಲ್ಲ, ಯಾಕೆ ವರ ಬೇಕಾದೋ ಬೇಡ ಅಂತ ನಮ್ಗನ್ಸ್ಬೇಕಾದ್ರೆ ಮೊದಲು ಈಗ ನಮ್ಗೆ ಅರ್ಥ ಆಗ್ಬೇಕಲ್ಲ. ಅದರಿಂದ ಅದನ್ನ ನಿಚ್ಚಳವಾಗಿ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ನಚಿಕೇತ ಅದೆಲ್ಲವನ್ನ ಬಿಟ್ಟು ಬೇರೆ ಒಂದನ್ನ ಕೇಳ್ತಾ ಇದ್ದಾನೆ, ಆ ಬೇರೆ ಒಂದನ್ನು ಅವನು ಕೇಳ್ತಾ ಇರೋದು ಅವನಿಗೋಸ್ಕರ ಅಲ್ಲ, ಅದರಿಂದ ಅದು ಲೋಕೋದ್ಧಾರಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ, ಜೀವನೋದ್ಧಾರಕ್ಕಾಗಿ, ಈ ಜೀವದ ಉದ್ಧಾರಕ್ಕಾಗಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಈ ಉಪನಿಷತ್ತಿನಲ್ಲಿ ನಚಿಕೇತನನ್ನು ಪರ್ಸಾನಿಫೈ ಮಾಡಿ ಆ ಋಷಿಮುನಿ ತಂದು ನಮ್ಮ ಮುಂದೆ ನಿಲ್ಲಿಸ್ತಾ ಇದ್ದಾನೆ. ಪುಟ್ಟ ಬಾಲಕನಾದವನು ಅದಲ್ವಾ, ಫುಲ್ಲಿ ಮೆಚೂರ್ಡ್, ಅದರಿಂದ ಅವನು ತುಂಬ ವಿವೇಕದಿಂದ ನುಡಿತಾ ಇದ್ದಾನೆ ಈ ಮಾತನ್ನು. ನೀನು ಇದನ್ನೆಲ್ಲ ಹೇಳ್ತಾ ಇದೆಯಾ, ನನಗೆ ಇದ್ಯಾವುದು ಕೂಡ ನೋಡಿದ್ರೆ ಗೊತ್ತಾಗುತ್ತೆ, ಎಷ್ಟೇ ವರ್ಷ ಇಲ್ಲಿದ್ದರೂ ಇದೇ ಗೋಳೆ, ಯಾವುದೇ ಭೋಗಭಾಗ್ಯಗಳಿದ್ರು ಇದೇ ಗೋಳೆ, 1000 ಲಕ್ಷಾಂತರ ಆಸ್ತಿ ಇರ್ಬೋದು, ನನಗೆ ಆಯುಷ್ಯ ಇರ್ಬೋದು, ಶಾಂತಿ ಇರುತ್ತೋ ಇಲ್ಲ, ಹೌದಲ್ವಾ, ಅದಕ್ಕೋಸ್ಕರವಾಗಿ ತವೈವ ವಾಹ ಸ್ತವ ನೃತ್ಯ ಗೀತೆ. ಆದ್ದರಿಂದ ತವೈವ ಅಂದರೆ ನೀನು ಹೇಳಿದಲ್ಲ ವಾಹ ಅಂದರೆ ವಾಹನಗಳು, ಆ ವಾಹನಗಳ ರಥಗಳು ಬೇಕಾಗಿ ಕೊಡ್ತೀನಿ ಇದೆಯಲ್ಲ, ನೀನೇ ಇಟ್ಕೋ, ನಂಗೆ ಬೇಡ, ವಾಹನಗಳನ್ನು ನೀನೇ ಇಟ್ಕೋ. ಯಾಕೆಂದರೆ ವಾಹನಗಳು ಕೂಡ ನೀನೇನೋ ಗಾಡಿ ಕೊಡಿಸ್ತೀಯಪ್ಪ, ಪೆಟ್ರೋಲ್ ಯಾರು ಎದುರು ಕೊಡೋರು ಆ ಥರ ಈಗ, ಹೌದಲ್ವಾ, ಈಗಿನ ಸಂದರ್ಭಕ್ಕೆ ಯಾರು ಒಬ್ಬರು ನೀವೆಲ್ಲರೂ ಪ್ರೀತಿಯಿಂದ ನನಗೆ ಒಂದು ದೊಡ್ಡದು ಅರಮನೆಯಲ್ಲಿ ಈ ಸತಿ ಎಲ್ಲ ಇದಾದಮೇಲೆ ದಸರಾ ಆದಮೇಲೆ ಆನೆಯನ್ನೋ ಮಾರ್ತಾ ಇದ್ದಾರಂತೆ, ಇದ್ರೆ ನೀವೆಲ್ಲ ದುಡ್ಡಾಕಿ ಒಂದು ಆನೆ ಕೊಂಡ್ಕೊಂಡು ಯಾರಿಗೆ ಕೊಡೋಣ, ಗುರುಗಳಿಗೆ ಕೊಡೋಣ ಅಂತ ತಂದು ಕೊಟ್ಬಿಟ್ರಿ ಅಂತ ಇಟ್ಕೊಳ್ಳಿ. ನಾನು ಮುಂದೆ ಕಟ್ಟಿದ್ರಿ, ಎಲ್ಲರೂ ಸಮಾರಂಭ ಮಾಡಿದ್ರು, ತಿಂಡಿ ತಿಂದು ಹೊಟ್ಟೋದ್ರಿ, ಆನೆ ನಿಂತಿದೆ, ಅದು ನಂಗೆ ಬೇಕಾ, ಆನೆ ಸಾಕು, ನಾನು ಆನೆ ಹೊಂಚದ ಹಾಗೆ ಅದಲ್ವಾ. ಆನೆ ಕೊಡೋರು ಆನೆ ಬೇಕಾದ ಆಹಾರನ ಕೊಡೋಕ್ಕಾಗಲ್ಲ, ಅಥವಾ ಕೊಟ್ಟರು ಒಂದು ದಿವಸ ಕೊಡ್ಬೋದು. ನಾವು ನಿಮಗೆ ದಾನ ಮಾಡಿದ್ವಿ ಗುರುಗಳೇ, ನಿಮ್ಗೆ ಅತ್ಯುತ್ತಮವಾದದ್ದು, ದೊಡ್ಡದಾದ ದಾನ ಮಾಡಿದ್ದೀವಿ, ನೀವು ಇದನ್ನು ಏನಾದ್ರು ಮಾಡ್ಸಾಕ, ನಾನೇನು ಮಾಡಲಿ ಆನೆಯಲ್ಲಿ, ಅದ್ರ ಮೇಲೆ ಕೂತ್ರೆ ಕೂತ್ಕೊಂಡು ನಾನು ಮೈಸ್ಟಿಗೆ ಹೋಗ್ತಾ ಅಂತ ಮೊದಲೇ ಟ್ರಾಫಿಕ್ ಜಾಮ್ ಅದ್ರ ಮಧ್ಯೆ ತೊಗೊಂಡೋದ್ರೆ. ಅಂದರೆ ನಾವು ಏನನ್ನಾದರೂ ಮಾಡಬೇಕು ಅಂತ ದೊಡ್ಡದಾಗಿ ಯೋಚನೆ ಮಾಡುವಾಗ ಅದರ ಅಂತಿಮ ಪ್ರಯೋಜನದ ವಿಚಾರವನ್ನು ನಾವು ನೋಡಿದ್ರೆ ಎಲ್ಲವೂ ಕೂಡ ಬಿಳಿ ಆನೆಯೇ, ಬದುಕನ್ನು ಸಾಗಿಸುವುದು ಬಿಳಿ ಆನೆಯ ಹಾಗೆ. ಇಲ್ಲೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಕೌಶಲದಿಂದ, ಯೋಗ ಕರ್ಮಸು ಕೌಶಲಂ, ಅದೇ ರೀತಿ ಬದುಕುವುದನ್ನು, ಕತ್ತಿಯ ಅಲಗಿನ ಮೇಲೆ ನಡೆದಂತೆ ಇರುವ ಬದುಕನ್ನು ಮನುಷ್ಯನಾದವನು ಮಾತ್ರವೇ ಸೂಕ್ಷ್ಮವಾಗಿ ನೋಡಿ ಅದರಂತೆ ನಡೆಯಬಲ್ಲ ಅನ್ನುವುದಕ್ಕೋಸ್ಕರವಾಗಿಯೇ ನಚಿಕೇತನ ಮೂಲಕ ಇದು ಈ ಮನುಷ್ಯ ಲೋಕಕ್ಕೆ, ಈ ಮರ್ತ್ಯಲೋಕಕ್ಕೆ ದೊಡ್ಡ ಕೊಡುಗೆ ಕಠೋಪನಿಷತ್ತು. ಅದಕ್ಕಿಂತ ಮನಸ್ಸನ್ನು ಯಾವಾಗಲೂ ಆ ಋಷಿಮುನಿಗೆ ನಾವು ಅಭಿನಂದನೆಯನ್ನು ಪ್ರತಿ ಶ್ಲೋಕ ಆದಾಗಲೂ ಮನಸ್ಸಲ್ಲಿ ಹೇಳ್ಕೊತಾ ಇರಬೇಕು, ಪಾ ಎಂಥ ವಿಚಾರಗಳು ನಮ್ಗೆ ಕೊಟ್ಟಿದೆಯಪ್ಪ ಅಂತ. ಯಮಧರ್ಮಕ್ಕೂ ನಚಿಕೇತನಿಗೂ ಇದನ್ನು ನಮಗೆ ಕೊಟ್ಟಂಥ, ನಾ ಹೆಸರಿಲ್ಲದ, ಹೆಸರನ್ನೇ ತೋರಿಸಿಕೊಳ್ಳದ, ಆ ಹಿಂದೆ ಇರತಕ್ಕಂಥ, ಎಲ್ಲದರ ಹಿಂದೆ ಇರತಕ್ಕಂಥ ಆ ಋಷಿಮುನಿಯನ್ನು ಕೂಡ ನಾವು ನೆನೆಸ್ಕೊಳ್ಬೇಕು, ಅದಲ್ವಾ. ಅದರಿಂದ ಹೇಳ್ತಾ ಇದ್ದಾನೆ, ಈ ನಿನ್ನ ವಾಹನ, ನೀ ಎಲ್ಲ ವಾಹನ ಕೊಡ್ತೀನಿ ಇದೆಯಲ್ಲ, ಅದು ನನಗೆ ಬೇಡ, ಅದು ನೀನೇ ಇಟ್ಟುಕೋ. ಆಮೇಲೆ ನೃತ್ಯ, ಇನ್ನು ಎರಡನೇ ನೃತ್ಯ ಗೀತ ನೋಡಿ, ನೃತ್ಯ ಗೀತ ಅಂದ್ರೆ ಏನರ್ಥ, ಮುಂದೆ ಅಂದ್ರೆ ಅರ್ಥ ಡ್ಯಾನ್ಸ್ ಅಂಡ್ ಮ್ಯೂಸಿಕ್. ಮ್ಯೂಸಿಕ್ ಅಂಡ್ ಎಷ್ಟೊತ್ತು ನೋಡ್ತೀರಿ, ಸುಮ್ಮನೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನಿಮ್ಗೇನು ಹಶುವಿಗೆ ಇಶ್ವ ಇಲ್ಲ ಇಲ್ಲ ಅಂತ ಇಟ್ಕೊಳ್ಳಿ, ಆ ಡ್ಯಾನ್ಸ್ ಮಾಡಿ ಮಾಡಿ ಅವ್ರಿಗೆ ಕಾಲು ಸುಸ್ತಾಗುತ್ತಲ್ವ. ಅರ್ಥ ಏನಂತ ಅರ್ಥ ಅಂದರೆ, ಈ ಜಗತ್ತಿನಲ್ಲಿ ಇರುವ ಅಂದರೆ ಅವನು ಹೇಳ್ತಾ ಇರೋದು ಮನುಷ್ಯ ಲೋಕದಲ್ಲಿ ನಿಮ್ಗೆ ಹೊರ ಕೊಡ್ತೀನಿ ಅನ್ನೋದು ಮನುಷ್ಯ ಲೋಕದಲ್ಲಿ. ಇವನಿಗೆ 1000 ವರ್ಷ ಇದೆ, ಅಪ್ಸರ್ಯರಿಗಿದೆಯೋ, ಅಲ್ಲಿ ಬರೋ ನರ್ತಕಿಯರಿಗಿದೆಯೋ, ವಾಹನಕ್ಕಿದೆಯೋ ಇಲ್ವಲ್ಲ, ಅದಕ್ಕೆಲ್ಲ ಇಲ್ವಲ್ಲ.
ಸೊ ಅವರು ಕುಣಿದು ಕುಣಿದು ಅವ್ರಿಗೂ ಆಯಸ್ ಆಗುತ್ತೆ, ಚರ್ಮ ಎಲ್ಲ ಸುಕ್ಕಾಗತ್ತೆ, ಹೊಟ್ಟೋಗ್ತಾರೆ. ನಾನು ಕೂತ್ಕೊಂಡು ನೋಡ್ತಾನೆ ಇದ್ದೀನಿ, ಬೇಜಾರು, ನೋಡಿದ್ದು ಅದಲ್ವಾ. ಅಂದ್ರೆ ಅರ್ಥ ಏನು, ಮನುಷ್ಯನಾದವನಿಗೆ ಈ ಇಹಲೋಕದ ಭೋಗಗಳನ್ನು ಅನುಭವಿಸಿದ ಮೇಲೆ ಅದರ ಯೋಗ್ಯತೆಯ ಪರಿಚಯ ಚೆನ್ನಾಗಾಗಬೇಕು. ಇದು ಇಷ್ಟೇ, ಇದು ಕಾಲತಃ ವಸ್ತುತಃ ದೇಶತಃ ಪರಿಚ್ಛಿನ್ನವಾದದ್ದು, ಇದು ಅಪರಿಚ್ಛಿನ್ನವಲ್ಲ. ಇದು ಗಳಿಗೆಯಲ್ಲಿ ಮುಗಿದು ಹೋಗುವಂತಹುದು ಹೌದಲ್ವಾ. ಜೊತೆಗೆ ಈ ಆಯುಷ್ಯದ ವಿಚಾರವನ್ನು ಮಾತಾಡ್ತಾ ಇದ್ದಾನೆ ಅಂದರೆ ಅರ್ಥ ಏನು ಅಂದರೆ, ಇನ್ನೊಂದು ಕ್ಷಣದಲ್ಲಿ ಏನಾಗುತ್ತದೆ ಎಂದು ಯಾರೂ ಹೇಳಲಾಗುವುದಿಲ್ಲ. ಅದಲ್ವ, ಬೆಳಗ್ಗೆ ಎಲ್ಲ ಬಿಸಿಲಿತ್ತು, ಸಾಯಂಕಾಲನೇ ಮಳೆ ಬರಬೇಕು ಅಂದರೆ ಉಪನಿಷತ್ ತೊಂದರೆ ಆಗಬೇಕು ಅಂತ ದೈವ. ಉಪನಿಷತ್ತಿಗೆ ತೊಂದರೆ ಆಗಲ್ಲ ಅಂದ ಅರ್ಥ ಏನು, ಅದನ್ನು ತೊಂದರೆ ಅನ್ಕೋಬಾರ್ದು. ಹೇಗೆ ಪಾಸಿಟಿವ್ ಆಗಿ ಯತ್ನ ಮಾಡೋದು, ಉಪನಿಷತ್ತನ್ನು ಸುಮ್ಮನೆ ಕಲಿತುಕೊಳ್ಳುವ ಹಾಗಿಲ್ಲ, ಒಂದಷ್ಟು ಕಷ್ಟಪಟ್ಟು ನೆನೆದು ಬಂದು ಕಲಿತು ತೊಳೆದುಕೊಳ್ಳಿ ಅಂತ. ಹೌದಾ, ಹಾಗೆ ಅನ್ಕೊಂಡ್ರೆ ಏನತ್ತ ಎಷ್ಟೋ ಸಮಾಧಾನ, ಅಥವಾ ಅಯ್ಯೋ ಅಷ್ಟೊಂದು ಕಷ್ಟ ಪಡೋದೇ ಇಲ್ಲ ಬೇಡ ಅಂತ ಮೊದಲೇ ಇರ್ಬೋದು. ಸೊ ಎಲ್ಲದಕ್ಕೂ ಕ್ಲೂ ಇದೆ, ಈ ಜಗತ್ತಿನಲ್ಲಿ ಕ್ಲೂ ಸಿಗುತ್ತೆ ಹೌದಲ್ವೋ. ಆ ಕ್ಲೂ ಸಿಕ್ಕದನ್ನು ಅನುಸರಣೆ ಮಾಡತಕ್ಕಂಥದ್ದು ಮನುಷ್ಯನ ಶರೀರದಲ್ಲಿ ಇರತಕ್ಕಂಥ ವಿವೇಕ ಮಾತ್ರ. ಗ್ರಂಥಗಳಿದೆ, ಪಂಥಗಳಿದೆ, ಗುರುಗಳಿದ್ದಾರೆ, ನಮ್ಮಲ್ಲಿ ಬೇಕಾಷ್ಟಿದೆ. ಅದು ನಮಗೆ ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗಬೇಕು ಅನ್ನತಕ್ಕಂಥ ವಿವೇಕ ಒಳಗಡೆಯಿಂದ ಮೂಡದ ಹೊರತು ನಾವು ವಿ ವಿಲ್ ಚೇಂಜ್ ದಿ ಗುರು, ವಿ ವಿಲ್ ಚೇಂಜ್ ದಿ ಗ್ರಂಥ, ವಿ ವಿಲ್ ಚೇಂಜ್ ದಿ ಪಂಥ ಹೌದಲ್ವೋ. ಮಠಮಾನ್ಯಗಳನ್ನು ಬದಲಾಯಿಸ್ತಾ ಇರ್ತೀವಿ, ಗುರುವನ್ನು ಬದಲಾಯಿಸ್ತೀವಿ, ಪುಸ್ತಕನ ಬದಲಾಯಿಸ್ತೀವಿ, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದಿಲ್ಲ. ಅನ್ಲೆಸ್ ಯು ಚೇಂಜ್ ಯುವರ್ ಸೆಲ್ಫ್, ನಥಿಂಗ್ ವಿಲ್ ಬಿ ಚೇಂಜ್ ಇನ್ ದಿ ವರ್ಲ್ಡ್. ದಿ ಮ್ಯಾನ್ ಹೂ ನೋಸ್ ಹಿಮ್ಸೆಲ್ ನೋ ದಿ ವರ್ಲ್ಡ್ ಬೆಟರ್. ಅದರಿಂದ ಇದಿರತಕ್ಕಂಥದ್ದು ಅತ್ಯಂತ ನಿರ್ದಿಷ್ಟವಾದ ಮಾರ್ಗದರ್ಶನವನ್ನು ಕಠೋಪನಿಷತ್ ಕೊಡುತ್ತೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ವಾಹನಗಳೂ ನನಗೆ ಬೇಡ, ವಾಹನದಲ್ಲಿ ತುಂಬಿಕೊಂಡು ವಾಹನದೆಲ್ಲ ತುಂಬಿ ತುಂಬಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಲ್ಲ ಪರಿಚಾರಿಕೆಯರು, ಡ್ಯಾನ್ಸರ್ಸು, ಮತ್ತು ಮ್ಯೂಸಿಕ್ಕು, ಡ್ರಮ್ಮು, ಏನೇನು ಹೇಳಿದ್ದ ಅವನು, ನಪ್ಪಿದೆಯಲ್ಲ ನಿಮಗೆ ಹೊಸತಿ, ಡ್ರಮ್ ಎಲ್ಲ ಕಳಿಸ್ತೀನಿ, ವಾಲ್ಗ ಕಳಿಸ್ತೀನಿ, ಅದನ್ನು ಊದವ್ರನ್ನ ಕಳಿಸ್ತೀನಿ, ಎಲ್ಲ ಸುಂದರಿಯಾಗಿರ್ತಾರೆ, ಅವ್ರು ಬಂದು ನಿಂಗೆ ಕಾಲು ಒತ್ತಾರೆ, ಕೈ ಒತ್ತಾರೆ, ಕೂತ್ಕೆ ಹೆಸುತ್ತಾರೆ ಎಲ್ಲ ಹೇಳಿದ್ದ. ಅದೆಲ್ಲ ನಚಿಕೇತ ನೋಡ್ದ, ಓಹೋ ಇವನೇನು ಭಾರಿ ನನಗೆ ಇದನ್ನು ಪ್ರಲೋಭ ಕೊಡ್ತಾ ಇದ್ದಾನೆ, ಯಾವುದೊಂದನ್ನು ಬಿಟ್ಟು ಇನ್ನೇನೋ ಒಂದು ಅಲ್ವಾ. ಯಾರು ಮನೆಗೆ ಬಂದರೆ ನಮಗೆ 5,000 ರೂಪಾಯಿ ಸಾಲ ಬೇಕಾಗಿತ್ತು ಅಂತ ಬಂದರೆ, ತೊಳೆ ಉಪ್ಪಿಟ್ಟು ತೊಗೊಳೆಯ, ಒಂದು ಜಿಲ್ಲೆ ಬಿತ್ತೀನಿ, ಕಾಫಿ ಕುಡಿ ಹಟ್ಟಿ, ಅವನಿಗೆ ಏನೋ ಪ್ರಾಬ್ಲಮ್, 5,000 ಕೊಟ್ಟರು ಊಟಾಗ ಅವ್ನು ಆಸ್ಪತ್ರೆ ಕಟ್ಟೋಣ ಅಂತ, ಇವನು ಇಲ್ಲಿ ಇಲ್ಲ ತಿನ್ನೋ ಇದು ಬಿಡು ಊಟಕ್ಕೆ, ಇನ್ನೇನು ಅಡುಗೆ ಆಗುತ್ತೆ ಅದು ಊಟ ನಂಗೆ ಬೇಡಯ್ಯ ಅಂತ ಕೇಳಲ್ಲ. ಯಾಕೆಂದ್ರೆ ಅವ್ನು 5,000 ಕೊಡೋಕ್ಕೆ ಇಷ್ಟ ಇಲ್ಲ. ಆದರೆ ಇಲ್ಲಿ ಆಗಲ್ಲ, ಇವನೇನಂದರೆ ನಚಿಕೇತನನ್ನು ಈಗ ನೋಡ್ತಾ ಇದ್ದಾನೆ. ಅಂದರೆ ಯಮಧರ್ಮನು ಮನುಷ್ಯ ಲೋಕದಲ್ಲಿರ್ತಕ್ಕಂಥ ಯಮನಿಯಮಗಳನ್ನು ಈ ಹುಡುಗ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿಯಾನೆ, ಇದರ ಆಚೆಗಿನ ಇದರ ಮೇಲಿನ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಒಂದು ಇವನಿಗೆ ಎಕ್ಸಾಮ್ ಇಡಬೇಕು, ಟೆಸ್ಟ್ ಇಡಬೇಕು ಹೌದಲ್ವಾ. ಯಾವುದಕ್ಕಾದ್ರೂ ಹೋದರೆ ಏನಂತ ಇರ್ತಾರೆ, ಯಾವುದಾದ್ರು ಕಂಪನಿಗಳಿಗೆ ಹೋದರೆ ಎಂಟ್ರೆನ್ಸ್ ಟೆಸ್ಟು, ಇವನು ಮನೆಗೆ ಹೋಗಿ 3 ದಿವಸ ಬಾಗಿಲಲ್ಲಿ ಕಾದಿಯಾನೆ, ಸೊ ಎಂಟ್ರೆನ್ಸ್ ಟೆಸ್ಟ್ ಇಲ್ಲದೆ ಒಳಗಡೆ ಕೊಟ್ಬಿಡ್ತಾರೆ ಸೀಟು, ಕೊಡಲ್ಲ. ಅದೇ ಥರ ಇದು, ಅದೇ ಥರ ನೀವು ಕಲ್ಪಿಸಿ ಈಗಿನ ಕಾಲಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು, ಗೊತ್ತಾಗುತ್ತೆ ನಿಮಗೆ. ಆಗ ನಚಿಕೇತ ಹೇಳ್ದ, ಇಷ್ಟೊಂದೆಲ್ಲ ಇದೆ, ಅದರಿಂದ ನಿನ್ನ ವಾಹನ ನೀನೇ ಇಟ್ಕೋ, ಅದೊಂದೇ ಅಲ್ಲ, ನೀನು ಹೇಳಿರೋ ಆ ನೃತ್ಯಗಾರ್ತಿಯರು ಅವ್ರು ಹಾಡೋ ಹಾಡುಗಳು ಎಲ್ಲನೂ ನೀನೇ ನಿನ್ನ ಮುಂದೆನೇ ಆಡಿಸ್ಕೋ, ನಂಗೆ ಅದು ಬೇಡ ಅಂದ. ಅದು ಆದಮೇಲೆ ಮುಂದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ತರ್ಪಣೀಯೋ ಮನುಷ್ಯೋ ಲಪ್ಸ್ಯಾಮಹೇ ವಿತ್ತಮದ್ರಾಕ್ಷಚೇತ್ವಾ ಜೀವಿಷ್ಯಾಮೋ ಯಾವದಿ ಶಿಷ್ಯಸಿ ತ್ವಂ ವರಸ್ತು ಮೇ ವರಣೀಯಸ ಏವ ನ ವಿತ್ತೇನ ತರ್ಪಣೀಯೋ ಮನುಷ್ಯೋ ಲಪ್ಸ್ಯಾಮಹೇ ವಿತ್ತಮದ್ರಾಕ್ಷಚೇತ್ವಾ ಜೀವಿಷ್ಯಾಮೋ ಯಾವದಿ ಶಿಷ್ಯಸಿ ತ್ವಂ ವರಸ್ತು ಮೇ ವರಣೀಯಸ ಏವ ಎರಡನೇದು ವಿತ್ತ, ಮೊದಲನೇದು ಆಯುಷ್ಯ, ಅಂದರೆ ಮೊದಲನೇದು ಕಾಲ. ಅಂದರೆ ಈ ಜಗತ್ತಿನಲ್ಲಿರುವ ಎಲ್ಲದಕ್ಕೂ ಕಾಲ ನಿರ್ಣಯ ಆಗಿರುತ್ತದೆ, ನಾವು ಮಾಡೋದೇನೂ ಇಲ್ಲ. ನಾವೆಲ್ಲ ಏನನ್ಕೋತೀವಿ, ಅಕಾಲ ಮೃತ್ಯು,
ಅಥವಾ ಬೇಗ ಹೋಗ್ಬಿಟ್ರು ಅಥವಾ ಇನ್ ಕೆಲವರು ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ ಇವತ್ತು ಹೋಗ್ಬೋದು ನಾಳೆ ಹೋಗ್ಬೋದು ಅಂತ, ಆದ್ರೆ ಅವ್ರು ಹೋಗೋದೇ ಇಲ್ಲ. ಅಂದ್ರೆ ಮನುಷ್ಯನ ನಿರ್ಣಯ ಅಲ್ಲ ಇದು ಅಂತ ಮನುಷ್ಯನಿಗೆ ಚೆನ್ನಾಗಿ ಇರುವಾಗ ಬದುಕಿರುವಾಗ ಗೊತ್ತಾಗಬೇಕು ಅಂತ ಅರ್ಥ. ಈ ನಾವು ಮನೇಲಿ ಒಂದು 90 ವರ್ಷದವ್ರು ಇರ್ತಾರೆ, ಅವರು ಏನು ಮಾಡಿದ್ರು ಯಾವುದಕ್ಕೂ ಸೈನ್ ಹಾಕಲ್ಲ ಅಂತಾರೆ, ನಾ ಹಾಕಲ್ಲ ಅಂತಾರೆ, ಅವ್ರು ಹೋಗಲ್ಲ, ಹಾಸಿಗೆ ಮೇಲೆ ಮಲಗಿರ್ತಾರೆ, ಬೆಡ್ ರೀಡ್ ಅನ್ನು ಬೆಡ್ಸೋರು. ಆದರೆ ನೀವು ಊಟ ಹಾಕ್ಬೇಕು, ತಿಂಡಿ ಹಾಕ್ಬೇಕು, ಕಟ್ಸಿ ಮಾಡ್ತಾ ಇರ್ತೀರಿ, ಅವ್ರು ಹೋಗೋದೇ ಇಲ್ಲ. ಮನೇಲಿ ಒಂದು ಮಗು ಹುಟ್ಟುತ್ತೆ, ಒಂದು ವಾರಕ್ಕೆ ಹೊಟ್ಟೋಗುತ್ತೆ. ಇವ್ರು ಇದಾರೆ ಅಂತ ನೀವು ಸುಖವಾಗಿರೋದಾ, ಅಥವಾ ಹೋಗಲಿಲ್ಲ ಅಂತ ದುಃಖ ಪಡೋದಾ, ಅಥವಾ ಅದು ಹೊಟ್ಟೋಯ್ತಲ್ಲ ಅಂತ ದುಃಖ ಪಡೋದಾ, ಇನ್ನೂ ಇರಬೇಕಾಗಿತ್ತು ಅಂತ ಅನ್ಕೊಳ್ಳೋದಾ? ಇದು ನಮ್ಮ ಕೈನಲ್ಲಿ ಇಲ್ಲದೇ ಇರೋದು. ಅಂದರೆ ಅಪರಿಹಾರ್ಥ ಭಗವದ್ಗೀತೆಯ ಮಾತಿದೆ, ಅಪರಿಹಾರ್ಥ. ಇದಕ್ಕೆಲ್ಲ ಪರಿಹಾರ ಇಲ್ಲ. ಯಾಕೆಂದರೆ ಇಟ್ಸ್ ಆಲ್ ಸೆಟ್ ಪ್ರೋಗ್ರಾಮ್. ವಂದಗಳು ಹೆಚ್ಚಿರೋದು, ವಂದಗಳು ಕೊರೆ ಇರೋದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಎಲ್ಲನೂ ಕೂಡ ಒಂದು ಶರೀರ ಈ ಜಗತ್ತಿಗೆ ಬಂತಂತಂದರೆ ಆ ಶರೀರಕ್ಕೆ ಬೇಕಾಗಿರುವ ಆಯುಷ್ಯ, ಆ ಶರೀರಕ್ಕೆ ಬೇಕಾಗಿರುವ ಆಹಾರ, ಆ ಶರೀರಕ್ಕೆ ಮಾಡಬೇಕಾದ ಕರ್ತವ್ಯ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಯುಷ್ಯ, ಇದಿಷ್ಟು ಕೂಡ ಒಂದು ಕಿಟ್ಟು ಹಿಡ್ಕೊಂಡು ಇಲ್ಲಿಗೆ ಜೀವ ಶರೀರ ತಗೊಳತ್ತೆ ಅನ್ನೋದನ್ನು ನಿರ್ದಿಷ್ಟವಾಗಿ ಇಲ್ಲಿ ನಚಿಕೇತನೇ ಹೇಳ್ತಾ ಇದ್ದಾನೆ. ಅಂದರೆ ವಿತ್ತ, ವಿತ್ತದಿಂದ ಅಂದರೆ ಧನವನ್ನು ಕೊಟ್ಟು. ಮೊದಲೆಲ್ಲ ಇನ್ನು ನೋಡಿ ಎಷ್ಟು ತರ್ಪಣೀಯೋ ಮನುಷ್ಯ, ಮನುಷ್ಯರಿಗೆ ಹಣದಿಂದ ಎಂದು ತೃಪ್ತರಾಗಿಲ್ಲ, ಆಗುವುದಿಲ್ಲ. ಮನುಷ್ಯನಿಗೆ ತೃಪ್ತಿ ಅನ್ನೋದು ಹಣದಿಂದ ಸಿಗತ್ತೋ? ಯಾರಿಗೆ ಎಷ್ಟೇ ಕೊಟ್ಟರೂ ಕೂಡ ಇನ್ನು ಸ್ವಲ್ಪ ಬೇಕು ಅಂದರೆ ನಡೆಯುತ್ತೆ, ಬದಲ್ವ? ಅಂದ ಅರ್ಥ ಏನು? ಅಂದರೆ ಭಿಕ್ಷುಕನಾದವನು ಕೆಲವು ಇನ್ನೂ ಹೆಚ್ಚಿನ ಪೈಸೆಗಳು ಬೇಕು ಅಂತ ಕೇಳ್ತಾನೆ, ನಾಣ್ಯಗಳು ಬೇಕು ಅಂತ ಕೇಳ್ತಾನೆ. ಲಕ್ಷಾಧಿಪತಿ ಇನ್ನೂ ಹೆಚ್ಚು ಲಕ್ಷಗಳು ಬೇಕು ಅಂತ ಕೇಳ್ತಾನೆ. ಕೋಟ್ಯಾಧಿಪತಿ ಇನ್ನೊಂದಷ್ಟು ಕೋಟಿಗಳು ಬೇಕು ಅಂತ ಕೇಳ್ತಾನೆ. ಆದರೆ ಎಲ್ಲರೂ ಕೇಳ್ತಿರೋದು ಅವರವ್ರ ಲೆವೆಲ್ಗೆ, ನೆಕ್ಸ್ಟ್ ಲೆವೆಲ್ಗೆ ದುಡ್ಡೇ ಕೇಳ್ತಿರೋದು. ಯಾರಿಗೆ ಎಷ್ಟಾರು ಹಾಕಿ ಹೋದಲ್ವಾ? ನೀವು ಏನನ್ನಾದರೂ ಕೊಡಿಸಿ ಭಿಕ್ಷುಕರಿಗೂ ಅಷ್ಟೇ, ನೀವು ಅನ್ನನೇ ಹಾಕ್ತಾ ಇದ್ರೆ ಅವ್ರಿಗೆ ಏನು ಸ್ವೀಟ್ ಇಲ್ಲ ನಿಮ್ಮಲ್ಲಿ ಅಂತ. ಒಂದು ದಿವಸ ಸ್ವೀಟ್ ಕೊಟ್ಟರೆ ಅವನಿಗೆ ಏನು ಬರೀ ಸ್ವೀಟೇ, ಅದನ್ನು ಬಾಯಲ್ಲೋ ಅಂತ ನೆಂಚ್ಕೊಳ್ಳೋ ಖಾರ ಇಲ್ವಾ ಅಂತಾನೆ. ಅದಕ್ಕೇನಾದ್ರು ಕೊಟ್ಟರಿ ಅಂತ ಇಟ್ಕೊಳ್ಳಿ, ಆಮೇಲೆ ನಮಗೆ ನಿಮ್ಮಲ್ಲಿ ವಿಳೆದೆಲೆ ಗಿಳೆದೆಲೆ ಊಟ ಆದಮೇಲೆ ಹಾಕ್ಕೊಳಕ್ಕೆ ಅಂತಾನೆ. ಇಲ್ಲ ಅಂದರೆ ಸರಿ 2 ರೂಪಾಯಿ ಕೊಡಿ, ಅಲ್ಲೊಬ್ಬ ಹೋಗ್ತೀನಿ ಅಂತಾನೆ. ಕೊನೆಗೂ ಬಂದು ಅಲ್ಲಿಗೆ ನಿಂತ್ಕೊಳ್ಳೋದು ಅಲ್ವಾ? ಅಂದರೆ ದ್ರವ್ಯ ಅಂದರೆ ಇಲ್ಲಿರತಕ್ಕಂಥ ಧನದಿಂದ ಮತ್ತವಾಗಿರತಕ್ಕಂಥ ಈ ಮಾನುಷ ಜೀವಕ್ಕೆ ಧನದಿಂದ ತೃಪ್ತಿ ಆಗುವುದಿಲ್ಲ ಅಂದರೆ ಅರ್ಥ ಏನು ಅಂದರೆ ಧನದಿಂದ ಅವನಿಗೆ ಶಾಂತಿ ಸಿಗೋದಿಲ್ಲ. ಇಲ್ಲಿ ತೃಪ್ತಿ ಅಂದರೆ ಶಾಂತಿ ಅಂತ ಅರ್ಥ ಮಾಡಬೇಕು. ಯಾಕೆ ಅರ್ಥ ಮಾಡಬೇಕು ಅಂದರೆ ಮನುಷ್ಯನಿಗೆ ಎಷ್ಟಾರು ದುಡ್ಡಿರಲಿ, ಎಷ್ಟಾ ಕೋಟ್ಯಾಧಿಪತಿಗಳನ್ನು ನೋಡ್ತಾ ಇದ್ದೀವಿ, ವಿಮಾನಗಳನ್ನೇ ಮಾರಿಕೊಂಡು ಅಶಾಂತಿಯಲ್ಲಿ ಬದುಕುತ್ತಿರುವವರನ್ನೂ ನೋಡ್ತಾ ಇದ್ದೀವಿ, ಇದೆಯೋ ಇಲ್ವಾ? ಹಾಂ, ಅಥವಾ ಮಂತ್ರಿಗಳಾಗಿ ಬೇಕಾದಷ್ಟು ಕೋಟಿ ಕೋಟಿ ಕಪ್ಪು ಹಣ, ಬಿಳಿ ಹಣ, ಕೆಂಪು ಹಣ ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ರೂ ಶಾಂತಿ ಇಲ್ಲ, ಹೌದಾ? ಹಾಗಾದ್ರೆ ಏನಂತ ಅರ್ಥ ಆಯಿತು? ನಾವು ಈ ಜಗತ್ತಿನಲ್ಲಿ ದುಡ್ಡಿನಿಂದ ಶಾಂತಿಯನ್ನು ಕೊಳ್ಳಲಾಗುವುದಿಲ್ಲ, ಹೌದಲ್ವಾ? ಹಾಗಾದ್ರೆ ದುಡ್ಡಿನಿಂದ ಏನು ಕೊಂಡ್ಕೋಬೋದು? ದುಡ್ಡಿನಿಂದ ಚಿಂತೆಯನ್ನು ಕೊಂಡುಕೊಳ್ಳಬಹುದು, ದುಡ್ಡಿನಿಂದ ವಿಷಾದವನ್ನು ಕೊಂಡುಕೊಳ್ಳಬಹುದು, ಖಂಡಿತ, ಹೌದಲ್ವಾ? ಭಯವನ್ನು ಕೊಂಡುಕೊಳ್ಳಬಹುದು, ಇದೆಲ್ಲ ದುಡ್ಡಿನಿಂದ ಅಲ್ವಾ? ಅಂದ್ರೆ ಅರ್ಥ ಏನು? ದುಡ್ಡು ಬರ್ತಾ 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 ಅವನಿಗೆ ಇನ್ವೆಸ್ಟ್ಮೆಂಟ್ ಕಡೆ ಹೋಗುತ್ತೆ. ಟ್ಯಾಕ್ಸ್ ಅವಾಯ್ಡ್ ಮಾಡಬೇಕು ಅಂತಾನೆ, ಶೇರ್ಸ್ ತೊಗೊಳ್ಳೋಣ ಅಂತಾನೆ, ಇನ್ಶೂರೆನ್ಸ್ ತೊಗೊಳ್ಳೋಣ ಅಂತಾನೆ, ಅದ್ರಲ್ಲಿ ಬರೋ ಇದಕ್ಕೆ ಬಡ್ಡಿಗೆ ಅವನು ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಕಾಣುತ್ತೆ. ಅದೇನು G5 G15 28 ಸೆಕ್ಷನ್ ಹೇಳ್ತಾರೆ, ಅದು ಬೇರೆ ಇದೆ, ಇದರಲ್ಲಿ ಉಳಿಯುತ್ತೆ, ಅದ್ರಲ್ಲಿ ಉಳಿಯುತ್ತೆ, ಅದ್ರೊಳಗೆ ಹೋಗ್ತಾ ಇರ್ತಾನೆ. ಇಲ್ಲ ಬೇಡ, ಯಾವ್ದ್ರೊಳಗೆ ಇನ್ವೆಸ್ಟ್ ಮಾಡಿದ್ರು ಒಂಥರ, ಬ್ಯಾಂಕಲ್ಲಿ ಕೂಡ ಅವ್ರಿಗೆ ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ಮು ಅಂತ ಮನೇಲೇ ಇಟ್ಕೊಳ್ಳೋಣ ಅಂದರೆ ಕಳ್ಳಕ್ಕೆ ಹಾಕೋರು ಭಯ, ಕದ್ಕೊಂಡು ಹೊಟ್ಟೋಗ್ಬೋದು. ಅಥವಾ ಮಕ್ಕಳನ್ನ ಯೋಚನೆ ಮಾಡಿ, ಇವನೇನು ಇಷ್ಟು ದಿವಸ ಆದರೂ ಹೋಗಲೇ ಇಲ್ವಲ್ಲ ಅಂತ ಏನೋ ಒಂದು ಹಾಕ್ಬಿಟ್ರೆ, ಎಲ್ಲದಕ್ಕೂ ಭಯ ಮನುಷ್ಯಂಗೆ. ಅಂದ್ರೆ ಅರ್ಥ ಇದೆಲ್ಲೂ ವ್ಯಾಖ್ಯಾನಕಾರ ಹೇಳಿರೋದು, ಉಪನಿಷತ್ಕಾರರು ಹೇಳಿರೋದು, ಭಾಷೆಯಲ್ಲಿರೋ ನಿಮ್ಮ ಸೋಮನಾಥನ್ಜಿಯವರು ಕೂಡ ಅದರೊಳಗೆ ಉಲ್ಲೇಖ ಮಾಡ್ತಾರೆ. ಅಂದರೆ ಅರ್ಥ ಏನು? ಕಳ್ಳಕಾಕರ ಭಯ ಇರುತ್ತೆ, ಇಲ್ಲ ಈ ಧನ ಅನ್ನತಕ್ಕಂಥದ್ದು ಸಂಗ್ರಹವಾಗುತ್ತಾ ಆಗುತ್ತಾ ಆಗುತ್ತಾ ಅವನಿಗೆ ಇಲ್ಲಿ ಯಾವುದ್ರ ಮೇಲಾರೂ ಹಾಕ್ತಾನೆ, ಏನೇನೋ ಮಾಡೋಕೆ ಹೋಗ್ತಾನೆ, ಹಾಗೆ ಮಾಡುವ ಹಂತಗಳಲ್ಲಿ ತನ್ನ ಮನಃಶಾಂತಿಯನ್ನು ಕಳೆದುಕೊಂಡು ಬಿಡ್ತಾನೆ ಮನುಷ್ಯನಾಗಿದ್ದರೂ ಕೂಡ. ನೋಡಿ, ಅಂದರೆ ಸಂಗ್ರಹ ಬುದ್ಧಿಯಲ್ಲಿ, ಭೋಗ ಬುದ್ಧಿಯಲ್ಲಿ ಇರತಕ್ಕಂಥ ತನ್ನ ಚಿತ್ತವನ್ನು ಅವನಿಗೆ ವಿಚಲಿತವಾಗಿ ಬಿಡುತ್ತದೆ. ಅಂದರೆ ಅದನ್ನು ಏನೇ ಮಾಡಿದ್ರು ಅವನಿಗೆ ಶಾಂತಿ ಆಗಿರೋದಕ್ಕೆ ಆಗೋದಿಲ್ಲ, ತೃಪ್ತಿಯನ್ನು ಪಡಿಸೋದಕ್ಕೆ ಆಗೋದಿಲ್ಲ. ಹೇ, ಆದ್ದರಿಂದ ಒಂದು ಇನ್ನೊಂದೇನಪ್ಪ ಅಂದರೆ ಹೇಳ್ತಾ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಲಪ್ಸ್ಯಾಮಹೇ ವಿತ್ತಮದ್ರಾಕ್ಷ ಚೇತ್ವ. ಅಂದರೆ ಇಲ್ಲಿ ಈ ವಿತ್ತವನ್ನು, ಈ ದುಡ್ಡನ್ನು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ನೀನೇ ಕೊಡೋದು, ನೀನೇ ಕೊಟ್ಟಿರ್ತೀಯ ಅಂತ ಹೇಳ್ತಾನೆ. ಅಂದರೆ
ಪ್ರಾಪ್ತಸ್ಯ ಪ್ರಾಪ್ತಿ ಅಪ್ರಾಪ್ತಸ್ಯ ಪ್ರಾಪ್ತಿ. ಇನ್ನೊಂದು ತಿಳ್ಕೊಳ್ಳಿ, ಈ ಜಗತ್ತಿನಲ್ಲಿ ನಾವು ಅನ್ಕೊಂಡಿರೋದು, ಇವತ್ತು ಕೂಡ ನಾವೆಲ್ಲ ಅನ್ಕೊಂಡಿದ್ದೀವಿ ಅಂದರೆ ಡಿಫರೆನ್ಸ್ ಬಿಟ್ವೀನ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ ನೋಡ್ತೀವಿ, ಇಲ್ಲದೆ ಇರುವವನು ಇರುವವನು ಇದೆಲ್ಲ ನೋಡ್ತಾ ಇದೀವಲ್ಲ, ಅದಕ್ಕೆ ನಮಗೆ ಬಯಾಲಜಿಕಲ್ ಬ್ಯಾಲೆನ್ಸ್ ನಮಗೆ ಕಾಣೋದಿಲ್ಲ. ಆದರೆ ನಚಿಕೇತನ ಕ್ಲೂ ಹೇಳ್ತಾ ಇದ್ದಾನೆ, ಭಾಳ ಇದಾಗಿ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ವಾಕ್ಯ ಹೇಳಿ, ಜೀವಿಷ್ಯಾಮೋ ಯಾವದೀ ಶಿಷ್ಯ ಸಿತ್ವ. ಅಂದರೆ ಅರ್ಥ ಏನು ಅಂದರೆ, ಯಾವ ಯಾವ ಜೀವಿಗಳು ಎಷ್ಟು ಎಷ್ಟು ವರ್ಷ ಇರಬೇಕು ಅನ್ನೋದನ್ನು ನೀನು ಏನು ನಿನಗೆ ಎಷ್ಟು ಇಚ್ಛೆ ಬರುತ್ತದೋ ಅಷ್ಟು ದಿವಸ ಇಲ್ಲಿ ಮನುಷ್ಯರಿರಬಹುದು. ಅಂದರೆ ಏಜ್ ಈಸ್ ಆಲ್ಸೋ ಅಲಾಟೆಡ್ ಬೈ ಯು ಓನ್ಲಿ. ಇರುವಾಗ ಎಲ್ಲವನ್ನು ಅದಕ್ಕೇನು ಬೇಕು ದುಡ್ಡು ಅನ್ನೋ ದುಡ್ಡು ಕಾಸು ಆ ವ್ಯವಸ್ಥೆ ಅಂದರೆ ಅರ್ಥವ್ಯವಸ್ಥೆ, ಅಂದರೆ ಬೇಕಾಗಿರೋ ಎಲ್ಲರ ವ್ಯವಸ್ಥೆಯನ್ನು ನೀನೇ ಮಾಡೋದು ನೋಡಿ. ಅಂದರೆ ಅರ್ಥ ಏನಾಯಿತು, ನಾವು ಸ್ವಲ್ಪ ಎಲ್ಲ ವಿಶಾಲವಾಗಿ ನೋಡಿದ್ರೆ ನೀರಿನಲ್ಲಿರ್ತಕ್ಕಂಥದ್ದು, ಜಲಚರಗಳು, ಆಕಾಶದಲ್ಲಿ ಹಾರತಕ್ಕಂಥ ಪಕ್ಷಿಗಳು, ಈ ಗಿಡ ಮರ ಬಳ್ಳಿಗಳು, ಎಲ್ಲದಕ್ಕೂ ಆಹಾರ ಬೇಕು, ಎಲ್ಲದಕ್ಕೂ ಇನ್ನೊಂದರ ಪ್ರೇರಣೆ ಬೇಕೇ ಬೇಕು. ಅದಕ್ಕೆಲ್ಲ ಯಾರು ಒದಗಿಸ್ತಾ ಇರೋರು ಅದಲ್ವಾ? ಅಂದರೆ ನಾವು ತುಂಬ ಸೂಕ್ಷ್ಮವಾಗಿ ಒಳಗಡೆ ನಾವು ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಷ್ಟು ವರ್ಷ ಅವನು ಇರಬೇಕು ಅಂತ ಇರುತ್ತೆ ಅಷ್ಟೇ ಇರ್ತಾನೆ. ಅಲ್ಲಿಯವರೆಗೂ ಅವನ ಅನ್ನದ ಅನ್ನದ ಮೇಲೆಲ್ಲ ಅವನ ಹೆಸರು ಬರೆದಿರುತ್ತೆ. ಹೆಸರು ಬರೆದಿರುತ್ತೆ ಅಂದರೆ ಏನರ್ಥ ಅಂದರೆ, ಈ ಯಾರು ಈ ಯಮಧರ್ಮಂಗೆ ಇವನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಅವನು ಧರ್ಮದ ಪ್ರಭು. ಧರ್ಮ ಅಂದರೆ ಏನರ್ಥ? ವಿಧಿತ ಕರ್ಮಗಳು. ವಿಧಿತ ಕರ್ಮಕ್ಕೆ ಬೇಕಾಗಿರತಕ್ಕಂಥದ್ದು ವಿಧಿತ ಜನ್ಮಗಳು, ವಿಧಿತ ಜನ್ಮಗಳಿಗೆ ಬೇಕಾಗಿರೋದು ವಿಧಿತ ಶರೀರಗಳು, ಆಯಾ ತಕ್ಕಂತೆ ಅಲ್ವಾ? ಕರ್ಮಾನುಸಾರೇಣ ಬುದ್ಧಿ ಜನ್ಮ, ಜನ್ಮ ಅಂದ್ರೆ ಇಲ್ಲಿ ಶರೀರ. ಅಂದರೆ ಅವರವರೇ ಕರ್ಮಾನುಸಾರವಾಗಿ ಸೊಳ್ಳೆಯೋ ಆನೆಯೋ ಮರವೋ ಗಿಡವೋ ಹಂದಿಯೋ ನಾಯಿಯೋ ಮನುಷ್ಯನೋ ಯಾವ್ದಾದ್ರೂ ಆಗಿರ್ಬೋದು, ನಮ್ಮ ನಮ್ಮ ಕರ್ಮಾನುಸಾರವಾಗಿ ಜೀವಕ್ಕೆ ಆಯಾ ಕರ್ಮಗಳನ್ನು ಕೊನೆಗೊಳಿಸುವುದಕ್ಕೆ ಮುಗಿಸುವುದಕ್ಕೆ ಮತ್ತು ಹಿಂದೆ ಮಾಡಿದ ಕರ್ಮದ ಫಲವನ್ನು ಅನುಭವಿಸುವುದಕ್ಕೆ ಆಯಾ ಶರೀರಗಳೇ ಪ್ರಾಪ್ತಿಯಾಗತ್ತೆ. ಅಂದರೆ ನಮ್ಮ ಯೋಗ್ಯತಾನುಸಾರ ಶರೀರವನ್ನು ಅಲಾಟ್ ಮಾಡೋದು ಕೂಡ ಭಗವಂತನೇ, ದೈವವೇ. ಯಮ ಅಂದ್ರೆ ಇಲ್ಲಿ ಪ್ರತ್ಯೇಕವಾಗಿ ನೋಡಬೇಕಾದಿಲ್ಲ, ದೈವವೇ ಅಂತ ಅರ್ಥ, ಅರ್ಥ ಆಯ್ತಲ್ಲ? ಆದ್ದರಿಂದ ಅದನ್ನು ನೀನೇ ಕೊಟ್ಟಿರುತ್ತೀಯೇ ಅಂದ ಮೇಲೆ ಇಲ್ಲಿ ನಮ್ಗೇನೇನು ಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗಿದೆ ಅಂತ ಅರ್ಥ. ಇಲ್ಲಿ ಬಂದು ನಾವು ಇನ್ಯಾರದನ್ನೋ ತೆಗೆದುಕೊಂಡು ಬಿಡುವ, ಇನ್ಯಾರದನ್ನೋ ಸಂಗ್ರಹಿಸಿ ಬಿಡುವ, ನಮ್ಮ ವ್ಯರ್ಥ ಆಲಾಪ ಏನಿದೆ ಮಾಡ್ತೀವಿ ಏನಿದೆ ಅದೆಲ್ಲವೂ ಕೂಡ ನಮ್ಮ ಇಲ್ಲಿನ ಶಾಂತಿಯನ್ನು ಕದಡುವಕ್ಕೆ ಹೊರತು ಸಿಗೋದಿಲ್ಲ ಅದಲ್ವೋ. ನಮ್ಮ ಜಗತ್ತಿನಲ್ಲಿ ಇಲ್ಲಿವರೆಗೂ ವರ್ಲ್ಡ್ ವಾರ್ ಎಷ್ಟಾಗಿದೆ? ಎರಡು ವಾರ ಆಗಿದೆ. ಆದರೆ ಎಷ್ಟೋ ವಾರಗಳಾಗೋಗಿದೆ ನಮಗೆ ಕಂಡಿರೋದು ಎರಡು. ಆದರೆ ವರ್ಲ್ಡಲ್ಲಿ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ದಿವಸ ಒಂದು ವಾರ ಇದೆ ಹೌದಲ್ವಾ? ಆದರೆ ಎಲ್ಲ ವಾರಗಳು ಯಾತಕ್ಕಾಗಿ? ವಾಟ್ ಇಸ್ ಯುವರ್ ಪರ್ಪಸ್? ಶಾಂತಿ ನಿಮ್ಮ ಹೆಸರು ಸರಿ ಅಲ್ವಾ? ಆದರೆ ಸಿಕ್ಕಿದೆಯೋ ಇಲ್ಲ. ಹಾಗಾದ್ರೆ ಯುದ್ಧದಿಂದ ಶಾಂತಿ ಅಂತ ಅಂದರೆ ಆಗತ್ತೋ? ಹಾಗಾದ್ರೆ ನಾವು ಮಾಡಬೇಕಾದ ಕ್ರಾಂತಿ ಯಾವುದು ನೋಡಿ. ಅಂದರೆ ವಾರಿಂದ ನಾವು ಅಂದ್ಕೊಂಡಿದ್ದೀವಲ್ಲ ಪೀಸ್ ಅಂತ, ಎಲ್ಲಿ ಕಂಡಿದ್ದೀವಿ ನಾವು ಜಗತ್ತಲ್ಲಿ? ಇಲ್ವಲ್ಲ. ಮಹಾ ಕುರುಕ್ಷೇತ್ರ ಆದ ಮೇಲೂ ಕೂಡ ನೋಡಿ, ಅರ್ಥ ಮಾಡ್ಕೊಳ್ಳಿ. ಕುರುಕ್ಷೇತ್ರ ಶುರುವಾಯ್ತಲ್ಲ, ಮೊದಲು ವಿಷಾದ ಶುರುವಾದದ್ದು ಅರ್ಜುನನಿಗೆ. ಯುದ್ಧ ಮುಗಿದ ಮೇಲೆ ಧರ್ಮರಾಯನಿಗೆ ವಿಷಾದ. ಇದು ಮಹಾಭಾರತ ಓದಿದ್ರೆ ಗೊತ್ತಾಗ್ತದೆ ನಿಮಗೆ. ವಿಷಾದ ಇವನಿಗೆ ಮೊದಲು ಶುರುವಾಯಿತು, ಯುದ್ಧ ಮುಗಿದ ಮೇಲೆ ವಿಷಾದ ಆಗಿದ್ದು ಧರ್ಮನಿಗೆ. ಎಲ್ಲ ಹೋಗ್ಬಿಟ್ರಾ, ಇನ್ನೇನಕ್ಕೆ ನಾವು ಬದುಕಿರ್ಬೇಕು? ಅವನು ಇವನು ಎಲ್ಲರನ್ನು ಸಾಯಿಸ್ಬೇಕಾ, ಇವನ್ ವಿಷಾದ ಹೋದ್ರಲ್ಲ ಅಂತ ಅವನು, ಇವರೆಲ್ಲ ಹೋಗ್ಬಿಡ್ತಾರಲ್ಲ ಅಂತ ಇವನು. ಇದೆರಡರ ನಡುವೆ ಅವ್ರು ಗಳಿಸಿದ್ದೇನು? ಇಷ್ಟಾದ್ಮೇಲೂ ಪಂಚಪಾಂಡವರಿಗೆ ವಿಷಾದವಲ್ಲದೆ ರಾಜ್ಯ ಸೌಖ್ಯ ಅದು ಇದು ಅನ್ನೋದು ಒಡೆತನ ಮಾತ್ರ ಹೌದಲ್ವೋ? ಎಷ್ಟೇ ಅವನಿಗೆ 100 ಕೆಜಿ ಸ್ವೀಟ್ ತಂದಿಟ್ಕೊಳ್ಳೋದಕ್ಕೆ ಯೋಗ್ಯತೆ ಇದ್ರೂ ಡಾಕ್ಟರ್ ತಿನ್ಬೇಡ ಅಂತ ಹೇಳಿದ್ರಿಂದ ಕೆಂಪು ಕೆಂಪು ಹಳದಿ ಹಳದಿ ಹಸಿರು ಹಸಿರು ಬಣ್ಣದ ಸಿಹಿ ನೋಡ್ಬಿಟ್ಟು ಹಲ್ಲು ಬಾಯಿ ಬಿಡ್ತಾ ಕೂತಿರು ಹೌದಲ್ವಾ? ಇದೆ ಆದರೆ ಲಭ್ಯವಿಲ್ಲ, ಅರ್ಥ ಆಯ್ತಲ್ಲ? ಅನ್ನವಿದೆ ತಿನ್ನಕ್ಕಾಗಲ್ಲ, ತಿನ್ನಬಹುದು ಜೀರ್ಣವಾಗಲ್ಲ, ಜೀರ್ಣವಾಗಬಹುದು ರಕ್ತಗತವಾಗಲ್ಲ. ಒಂದೊಂದು ಹಂತ, ಯಾರ್ಯಾರ ಯೋಗ್ಯತಾನುಸಾರವಾಗಿ ಏನೇನು ಲಭ್ಯ ಇರುತ್ತೋ ಏನೇನು ಪ್ರಾಪ್ತಿ ಇರುತ್ತೋ ಅದೆಲ್ಲವೂ ನಮಗೆ ಗೊತ್ತಿಲ್ಲದಂತೆ ನಿರ್ಣಯ ಆಗಿಬಿಟ್ಟಿರುತ್ತೆ ಅನ್ನೋದನ್ನು ನಿರ್ಣಯಾತ್ಮಕವಾಗಿ ನಾವಿಲ್ಲಿ ತಿಳ್ಕೋಬೇಕು. ನಮಗೇನೋ ಗೊತ್ತಿದೆ, ನಮ್ಮ ಹತ್ರ ಏನೋ ಇದೆ, ನಾನು ಮಾಡ್ತೀನಿ ಹಾಗೆ, ನಾವು ಮಾಡುವುದು ಅನ್ನುವುದೆಲ್ಲವೂ ನಿಮಿತ್ತ ಮಾತ್ರ, ಅದೆಲ್ಲವೂ ಜೀವಭಾವದಲ್ಲಿರ್ತಕ್ಕಂಥ ಆಭಾಸ ಮಾತ್ರ, ಇದು ಕರ್ಮಾಭಾಸ ಮಾತ್ರ ಅಂತ ಮುಂದೆ ನಿಮಗೆ ಆತ್ಮವಿದ್ಯೆ ವಿಚಾರಕ್ಕೆ ಹೋದಾಗ ನಿಮಗೆ ತಿಳಿಯುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಇದೆಲ್ಲವನ್ನು ನೀನೇ ನಿಯಮ ಮಾಡಿ ಕಳಿಸಿದ್ದೀಯೇ. ಅದೆಲ್ಲ ಇದ್ದರೂ ಕೂಡ ಮನುಷ್ಯನಾದವನಿಗೆ ಅದೆಲ್ಲವೂ ನಿಯಮದಲ್ಲಿದೆ, ಇದೆಲ್ಲವೂ ನಿಯಮಿತವಾಗಿದೆ, ಇದೆಲ್ಲವೂ ಅಪರಿಚ್ಛಿನ್ನವಾಗಿರತಕ್ಕಂಥದ್ದಲ್ಲ, ಇದೆಲ್ಲವೂ ಪರಿಚ್ಛಿನ್ನ ಅನ್ನೋದು
ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಯಮಧರ್ಮ? ಅದು ನಮಗೆ ಗೊತ್ತಾಗಬೇಕಾದ್ರೆ ಏನು ಬೇಕೋ ಅದು ಕೊಡಯ್ಯ ಅವನು ಕೇಳ್ತಾ ಇರೋದೇನು? ಇಲ್ಲಿ ನೀನ್ ಪದೇ ಪದೇ ನೀನ್ ಹೇಳ್ತಾ ಇರೋದಿಲ್ಲ, ಆಲ್ರೆಡಿ ನಮ್ಮ ಹತ್ರ ಇರೋದು, ನಮ್ಗೆ ಅಷ್ಟೋ ಇಷ್ಟೋ ನಮ್ಮ ಹತ್ರ ಇದೆ, ನೀನ್ ನಂಗೆ ದುಡ್ಡು ಕೊಡ್ಬೇಡ, ನಾನು ಹೇಗೋ ಸಂಪಾದನೆ ಮಾಡ್ಕೋತೀನಿ, ಏನೋ ಮಾಡ್ತೀನಿ, ನಂಗೆ ಅದಲ್ಲ ಇದು. ಅವನ ಮೂಲ ಪ್ರಶ್ನೆ ಏನು? ಮನುಷ್ಯನಾದವನು ಸತ್ತ ಮೇಲೆ ಏನಾಗುತ್ತಾನೆ, ಎಲ್ಲಿಗೆ ಹೋಗುತ್ತಾನೆ, ಹೋದ ಎಂದ್ರೆ ಅವನ ಹಿಂದೆ ಯಾವುದು ಹೋಗುತ್ತದೆ, ಅವನ ದೇಹವು ಇಲ್ಲೇ ಕಾಣ್ತಾ ಇದೆ. ಅದರಲ್ಲಿ ವ್ಯಾಖ್ಯಾನಕಾರ ಹೇಳ್ತಾರೆ, ಶಂಕರ ಭಗವತ್ಪಾದರು ಹೇಳ್ತಾರೆ, ಇಲ್ಲೇ ದೇಹ ಬಿದ್ದಿದೆ, ಅವನ ಹೊಟ್ಟದ ಅಂತೀವಿ, ಅವನು ಎಲ್ಲಿಗೆ ಹೋದ, ಅವನು ಯಾರು, ಅವನು ಹೋದವನು, ಹಾಗೆ ಹೋದನಲ್ಲ, ಅವನ ಹಿಂದೆ ಏನನ್ನ ಒಯ್ಯುತ್ತಾನೆ, ಪುನಃ ಅವನು ಬರುವುದಾದರೆ ಯಾವ ಕಾರಣದಿಂದ ಬರುತ್ತಾನೆ, ಬರುವಾಗ ಏನನ್ನ ಹೊತ್ತು ತರುತ್ತಾನೆ. ಅದಲ್ಲ ಬರಿಗೈಲಿ ಬಂದನೋ? ಬರಿಗೈಲಿ ಬಂದಿದ್ರೆ ಇಲ್ಲಾಕೆ ಇಷ್ಟೊಂದು ಒದ್ದಾಡ್ತಾನೆ? ಏನೋ ಮಾಡಕ್ ಬಂದ್ಯಾನೆ, ಸಾಲ ತೀರ್ಸಕ್ಕೋ ಸಾಲ ಮಾಡೋಕ್ಕೋ ಬಂದ್ಯಾನೆ. ಅದಲ್ವ, ನಾವು ಯಾರ್ದಾದ್ರು ಮನೆಗೆ ಹೋದ್ರೆ ತಾನೆ ಏನಾದ್ರು ಕೊಡ್ಬೇಕೋ ಏನಾರು ತಗೋಬೇಕೋ? ಹೌದು, ಯಾರಿಗೆ ಹೋಗಿದ್ದೀವಿ ನಾವು? ನಮ್ದು ಲೆಕ್ಕಾಚಾರ ಆಗಲ್ಲ, ನಿಮ್ಮ ಮನೆಗೆ ಬಂದಾಗ ಏನು ಕೊಟ್ರಿ, ನಮ್ಮ ಮನೆಗೆ ಬಂದಾಗ ಏನು ತೊಗೊಂಬಂದ್ರಿ, ಇವನು ಕೊಡೋ ಪ್ರಶ್ನೆನೇ ಇಲ್ವಲ್ಲ ಮನುಷ್ಯ, ಅದು ಅಜ್ಞಾನದ ಪ್ರಶ್ನೆ. ಅದಲ್ಲ, ಅದರಿಂದ ನಚಿಕೇತ ಹೇಳ್ತಾ ಇದ್ದಾನೆ, ಹೇ ಮಧರ್ಮ ನೀನು ಹೇಳ್ತಾ ಇರೋದು ಕೆಟ್ಟು ನಿಜ, ಆದರೆ ಎಲ್ಲವೂ ಧರ್ಮಯುತವಾಗಿದೆ ಅಂದಮೇಲೆ, ಎಲ್ಲವೂ ಈ ಸೃಷ್ಟಿ ಸ್ಥಿತಿ ಲಯವೆಲ್ಲವೂ ಧರ್ಮವಾಗಿದೆ ಅಂದಮೇಲೆ, ಈ ಮನುಷ್ಯರಲ್ಲಿರ್ತಕ್ಕಂಥ 84 ಲಕ್ಷ ಯೋನಿಗಳಲ್ಲಿ ಜನ್ಮ ತಾಳಿರುವ ಎಲ್ಲವೂ ಕೂಡ ಧರ್ಮದಿಂದಲೇ ಇರತಕ್ಕಂಥದ್ದು, ನಿಯಮಕ್ಕೆ ಒಳಪಟ್ಟಿರತಕ್ಕಂಥದ್ದು, ನಿಯಾಮಕವಾಗಿದೆ, ಅದೆಲ್ಲವನ್ನು ಬಲ್ಲಂತಹ ನೀನು ಮತ್ತೆ ಮತ್ತೆ ಅದನ್ನೇ ನನಗೆ ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ, ಅದನ್ನೇ ಬೇಕಾದಷ್ಟು ಕೊಡ್ತೀನಿ, ಅದರೊಳಗೆ ನನಗೆ ಪ್ರಲೋಭನೆಯನ್ನು ಉಂಟು ಮಾಡ್ತಾ ಇದೆಯಾ, ಅದರೊಳಗಡೆ ನನ್ನನ್ನು ಸಿಕ್ಕಿಸುವಂತಹ ಮಾತನಾಡ್ತಾ ಇದೆಯಾ, ನಾನು ಕೇಳಿದ್ದು ಅದಲ್ಲ, ನಾನು ಕೇಳಿದ್ದು ಅದಲ್ಲ, ಆದ್ದರಿಂದ ನನಗೆ ವರಸ್ತುಮೇ ವರಣೀಯ ಸೇವ ಕೊಡೋದಾದ್ರೆ ನೀನು ಅದನ್ನೇ ಕೊಡು, ಇದನ್ನೆಲ್ಲ ಸುಮ್ಮನೆ ಏನೋ ಚಾಕ್ಲೇಟ್ ತೋರಿಸೋದು ಐಸ್ ಕ್ರೀಮ್ ತೋರಿಸೋದು ನಂಗೆ ಬೇಡ, ಅದೆಲ್ಲ ಕರಗೋಗುತ್ತೆ, ಐಸ್ ಕ್ರೀಮ್ ಕೂಡ ಇಟ್ಕೊಂಡಿದ್ರು ಕರಗೋಗುತ್ತೆ, ನೆಕ್ತಾ ಇದ್ರು ಕರಗೋಗುತ್ತೆ, ಈ ಜಗತ್ತಿನ ಎಲ್ಲ ಸುಖಗಳು, ಈ ಜೀವಿತದ ಎಲ್ಲ ಆಯುಷ್ಯಗಳು, ಎಲ್ಲ ದುಃಖಗಳು ಕೂಡ ಅದು ನೋಡ್ತಾ ಇದ್ರು ಕರಗೋಗುತ್ತೆ, ಅನುಭವಿಸ್ತಾ ಇದ್ರು ಕರಗೋಗುತ್ತೆ, ಆದರೆ ನಮಗೆ ಅದನ್ನು ಕರಗ್ತಾ ಇದೆಯಲ್ಲ ಅಂತ ಇದು ಹಿಂಸೆ, ನೆಕ್ಕೋಣ ಅಂತ ಹೋದರೆ ದುಃಖ, ಅದರಿಂದ ಕಾಯಿಲೆ ಬೇಕಾ, ಬೇರೆ ಥರ ಏನು ಮಾಡೋದು, ಉಗುಳೋದು ಬಿಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಯಮ ನೀನು ನಾನು ಕೇಳಿದ ವರ ಇದೆಯಲ್ಲ, ಏವಹ ಕೇವಲ ಆ ವರನ ಮಾತಾಡು, ಮಿಕ್ಕಿದ್ದೆಲ್ಲ ಏನೇನು ನಿಂಗೆ ಹೇಳಬೇಡ, ನಂಗೆ ಅದೆಲ್ಲ ಇಷ್ಟ ಇಲ್ಲ ಅಂತ ಅವನು ಹೇಳಿರೋದು. ವಿವೇಕದಿಂದ ನಚಿಕೇತ ಮಾತಾಡ್ತೀಯಾನೋ ಇಲ್ಲ ನಮ್ಮಂತನೇ ಇದಾನೋ, ಅಂದರೆ ನಮಗಿನ್ ಬೆಟರ್ ಅಂತ ಆಯ್ತಲ್ಲ, ಓಕೆ. ಈಗ ಅದೇ ನಾನು ಹೇಳ್ತಾ ಇದ್ದಾನೆ, ಇದು ನನಗೆ ಬೇಕಾಗಿರೋದು ಇದಲ್ಲಯ್ಯ, ಈ ವಿಚಾರ ಅಲ್ಲ, ನನಗೆ ನೀನು ಎಷ್ಟೇ ಹೇಳಿದ್ರು ಆಯುಷ್ಯ ಅಂದರೆ ದೇಹ ಬಿದ್ದೋಗುತ್ತೆ ನಂಗೆ ಗೊತ್ತು, ನೋಡಿದ್ದೀನಲ್ಲ ನಮ್ಮೂರಲ್ಲಿ ದುಡ್ಡು ಎಷ್ಟೇ ಇದ್ರೂ ಗೋಳಾಡು ಗೊತ್ತಲ್ಲ, ಯಜ್ಞ ಆಗದೇವಳು ನಮ್ಮಪ್ಪ ಮಾಡ್ತಾ ಇದ್ದಾನಲ್ಲ, ಎಲ್ಲಿಗೆ ಹೋಗಕ್ಕೆ, ಸ್ವರ್ಗಕ್ಕೆ ಹೋಗ್ತೀನಿ ಮಾಡ್ತಾ ಇದ್ದಾನೆ, ಆದರೆ ಸ್ವರ್ಗಕ್ಕೆ ಹೋದರೂ ಅವ್ನು ಪುಣ್ಯದಿಂದ ಅದನ್ನ ಏನೇನು ಆ ಯಜ್ಞದಿಂದ ಏನು ಮಾಡಿದ್ನೋ ಪುಣ್ಯ ಅದನ್ನೆಲ್ಲ ಎಷ್ಟೊತ್ತಿರಬೇಕು ಅಲ್ಲಿರ್ತಾನೆ ವಾಪಸ್ ಬಂದ್ಬಿಡ್ತಾನೆ. ಹೌದಲ್ವ, ನೀವು ಲೀಲಾ ಪ್ಯಾಲೇಸ್ ಹೋಗಿ ಇಳ್ಕೊಂಡ್ರೆ ಎಷ್ಟು ದಿವಸ ಇರ್ಬೋದು ಜೋಬಲ್ಲಿ? ಹಾಂ, ಇಲ್ಲ ಅಂದರೆ ಅವನೇನು ಮಾಡ್ತಾನೆ, ಕೊನೆಯಲ್ಲಿ ನೀವು ಕೊಟ್ಟಿದ್ದು ಅಡ್ವಾನ್ಸ್ ಆಯಿತು ಇದೆಯಾ ಅಂತಾನೆ, ಇಲ್ಲ ಅಂದರೆ ಆಯಿತು ಇವಾಗ ಖಾಲಿ ಮಾಡಿ ಅಂತಾನೆ. ದುಡ್ಡು ಇಲ್ಲದೆ ಇದ್ರೆ ಅಲ್ಲಿಂದ ವಾಪಸ್ ಮನೆಗೆ ನಡ್ಕೊಂಡೇ ಬರಬೇಕು, ಆಟೋಗೋ ದುಡ್ಡಿಲ್ಲ. ಹೌದಲ್ವ, ಅದರಿಂದ ಇಲ್ಲೇ ನಿಮ್ಗೆ ಎಲ್ಲವನ್ನು ನೋಡ್ಬೋದು, ನೀವು ವೆಸ್ಟರ್ನಲ್ಲಿ ಇಳ್ಕೊಳ್ಳಿ, ಎಲ್ಲರೂ ಇಳ್ಕೊಳ್ಳಿ, ದುಡ್ಡು ಕೊಡ್ತಾ ಇದ್ರೆ ಇರ್ಬೋದು, ಆದರೆ ಅಲ್ಲೇ ಇದ್ದರೆ ನಿಮಗೆ ದುಡ್ಡು ಸಿಗೋದಿಲ್ಲ, ಅದು ದುಡ್ಡು ಖರ್ಚು ಮಾಡುವ ಜಾಗ. ಆದರೆ ಮತ್ತೆ ನೀವು ಬಂದು ಮತ್ತೆ ಲೋಕದಲ್ಲಿ ಕರ್ಮ ಮಾಡಿ ಅದನ್ನು ಸಂಪಾದನೆ ಮಾಡಿ ತಿರುಗೋ ಹೋಗಬೇಕು, ಇದೆಂತ ಗ್ರಹಚಾರ, ಎಲ್ಲೆಲ್ಲ ದುಡಿಯೋದಂತೆ ಅಲ್ಲೋಗಿ ಖರ್ಚು ಮಾಡೋದಂತೆ, ಏನಕ್ಕೆ ಯಾರೋ ಕುಣಿತಾ ಇರ್ತಾರೆ ನೋಡ್ತಾ ಇರೋದು ಅಂತ ಸುಮ್ಮನೆ ನೀವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಿದೆ, ಗುಡ್ ಮಾರ್ನಿಂಗ್ ಸರ್ ಅಂತಾನೆ, ನೀವು 100 ರೂಪೀಸ್ ಹೋದ ದಿವಸ ಕೊಟ್ಟಿರ್ತೀರ ಇಲ್ಲಿ ವೆಸ್ಟರ್ನ್ಗೆ ಅಲ್ಲಿ ಇಲ್ಲಿ ವಾಪಸ್ ಬರುವಾಗ ಅವೆಲ್ಲ ನೆಕ್ಸ್ಟ್ ಟೈಮ್ ಸಿ ಯು, ಯಾಕೆ ಮುಗಿದೋಗಿದೆ ಅದು. ದ್ವಾರಪಾಲಕರು ಕೂಡ ಬೈ ಕಳಿಸ್ತಾರೆ, ಅಂದರೆ ಈ ಮತ್ತೆಲೋ ಈ ಲೋಕದಲ್ಲೇ ಇರುವ ಈ ವೈಭವದ ವಿಚಾರಗಳನ್ನು ನೀವು ನೋಡಿದಾಗ ಅಲ್ಲಿ ಎಲ್ಲೆಲ್ಲ ಏನೇನು ವೈಭವಗಳಿದೆ ಇದೆಲ್ಲವೂ ಕೂಡ ಮುಗಿದು ಹೋಗುವಂಥವುದು, ಎಂತೆಂಥವ್ರು ಏನೇನೋ ಆಗ್ಬಿಟ್ರು ಈ ಜಗತ್ತಿನಲ್ಲಿ. ನಾವು ಲಕ್ಷಾಧೀಶರಾದರೂ ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ, ಭಿಕ್ಷಾಧೀಶನಾದವನು ಚೀಟಿ ಮಾಡಿ ಯಾರ್ಯಾರಿಗೋ ಟೋಪಿ ಹಾಕಿ ಲಕ್ಷಾಧೀಶರ ಆಗಿದ್ದನ್ನು ನೀವು ನೋಡಿದ್ದೀರಿ. ಅದೀಗಲೂ ನಡೀತಾನೆ ಇದೆ, ಹಿಂದೆನೂ ನಡೀತಿತ್ತು, ಮುಂದೆನೂ ನಡೀತಿದೆ. ಯಾರ್ಯಾರು ಎಲ್ಲೆಲ್ಲೂ ಹೋಗಿ ಏನೇನೋ ಮಾಡಿದವರನ್ನು ನೋಡಿದ್ದೀರಿ, ಮಹಾಭಾರತ ಕಥೆಯಲ್ಲೂ ನೋಡಿದ್ದೀರಿ ಅಲ್ವಾ. ಗಾಂಧಾರ ಇದ್ದಂತಹ ಶಕುನಿ ಅವನಿಗೇನಪ್ಪ ಭಾವನ ಮನೆಗೆ ಬಂದು ಸೇರ್ಕೊಂಡು ಲೆಕ್ಕ ಹಾಕ್ಕೊಳ್ಳಿ, ಅಕ್ಕಂಗೆ ಉದ್ಧಾರ ಮಾಡ್ತ ಇಲ್ಲ, ಅವನು ಇಲ್ಲೇನೋ ಬಂದು ಅವನು ಬೇಳೆ ಬೇಯಿಸ್ಕೊಳ್ಳೋದು ಅವನ ಲೆಕ್ಕಾಚಾರ ಅವನದು. ಹೌದಾ, ಕರ್ಣಂಗೆ ಯಾವ ನೆಲೆ ಇದೆ ಏನಿದೆ ಏನಿಲ್ಲ, ಅವನು ದಾನ ಮಾಡಿದ್ದು ಮಾಡಿದ್ದು ಯಾರ್ದು ಹೌದಾ ಇಲ್ಲ, ಅವನು ಕೊಟ್ಟಿದ್ದು ಹೋಗ್ಲಿ, ಇಷ್ಟರ ಮೇಲೆ ಅವನಿಗೆ ದುರ್ಯೋಧನನಿಗೆ ಇವನಿಂದ ಆದ ಲಾಭ ಏನು, ಕೊನೆಯವರೆಗೂ ಮಹಾಭಾರತ ಸರಿಯಾಗಿ ಓದ್ದವ್ರಿಗೆ ಗೊತ್ತಾಗತ್ತೆ, 5 ಪೈಸದ್ದು ಪ್ರಯೋಜನ ದುರ್ಯೋಧನ ಕರ್ಣನಿಂದ ಆಗುವುದಿಲ್ಲ. ಹೌದಾ,
ಯಾವ್ಯಾವ ನಿಜವಾಗ್ಲೂ ಯುದ್ಧ ಮಾಡ್ಬೇಕು ಇವನ ಮಾಡಲ್ಲ, ಆ ತಾತಂದೆಲ್ಲ ಮುಗಿಲಿ. ಅದ್ ತಾತ ನೀನ್ ಮಾಡ ಫ್ರೆಂಡ್ ಇಲ್ಲ, ಏನು ಪ್ರಯೋಜನ ಇಲ್ಲ. ಕೊನೆ ಅದಕ್ಕೆಲ್ಲ ಮುಗಿದ್ಮೇಲೆ ನಾನು ಬಿಲ್ ಹಿಡ್ಕೊಂಡ್ ಬಂದು 23 ಜನ ತೋರಿಸ್ತೇನೆ, ಆಮೇಲೆ ಅವನು ಸತ ತೋರಿಸ್ತು. ಏನಾಯ್ತು ಪ್ರಯೋಜನ? ಏನಿಲ್ಲ ಅಲ್ವಾ? ಅದೇ ರೀತಿ ಈಗ ಎಲ್ಲ ನೋಡ್ತಾರೆ ನೋಡಿ, ನಾವು ನೋಡಿದೀವಲ್ಲ, ಯಾರ್ಯಾರು ಯಾವ್ಯಾವುದೋ ಆಮಿಷಕ್ಕೋ ಅಥವಾ ನಮ್ಮ ನಮ್ಮ ವೀಕ್ನೆಸ್ಸೋ ಅಥವಾ ಇನ್ನೊಬ್ರು ಕರ್ಮವೋ ಎಲ್ಲೆಲ್ಲೋ ಹೋಗಿ ಏನೇನೋ ಸೇರಿಕೊಂಡು ಅನ್ನದ ಹೊಟ್ಟೆ ಪಾಡಿಗೆ, ದುಡ್ಡಿನ ಪಾಡಿಗೆ ನೋಡಿ, ವಸ್ತ್ರದ ಪಾಡಿಗೆ ಪರಾವಲಂಬನದಲ್ಲಿ ಸಿಲುಕಿ ನರಳುತ್ತಾರೆ. ಅದೊಂದೇ ಅಲ್ಲ, ಅವರನ್ನೂ ನರಳಿಸುತ್ತಾರೆ. ಇದು ಈ ಜಗದ ಪಾಡು. ಇದು ಬೇಕೇನಪ್ಪ ನನಗೆ? ಇದನ್ನೆಲ್ಲ ನಂಗೆ ಬೇಡ. ಯಾರು ನೋಡಿದ್ದೀನಿ, ನಮ್ಮ ಅಪ್ಪಂಗೆ ಇರೋಷ್ಟು ಕೋಪ ಇನ್ನೇನಿಲ್ಲ, ಆದರೂ ನಮ್ಮ ಅಪ್ಪಂಗೆ ಏನಾರು ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ. ಅದಕ್ಕೆ ಅವ್ನು ದಾನ ಮಾಡುವಾಗ ಏನು ಮಾಡ್ದ? ಮಣಕು. ಅದಕ್ಕೆ ಸಾಕಾಗ ಆ ಥರ ಕೊಟ್ಟ ಅಂಥದ್ದೆಲ್ಲ ಮಾಡಿ ಅದೆಲ್ಲ ನಾನೆಲ್ಲ ನೋಡಿದ್ದೀನಿ. ಅಲ್ಲ ನಂಗೆ ಏನು ನೀನು ತಿರೇ ಹೇಳಬೇಡ. ಹೈ ಕ್ಲಾಸ್ ಆಗಿರೋದು ಅದು ಇದು ವಾಹನ ಏನು ಅದು ಫುಲ್ ಡೀಸೆಲ್ ಹಾಕಿಸ್ತೀನಿ ಇದು ಏನು ಬೇಡ ನನಗೆ. ಅದಾ ಇದರಿಂದ ಇದು ಯಾವುದು ಬೇಡ ಬೇಡ ಅಂತ ನನಗೆ ಮನುಷ್ಯ ಲೋಕದಲ್ಲಿರುವಾಗಲೇ ಅನ್ನಿಸಬೇಕಾದರೆ, ಅಂದರೆ ಯಾವನು ತೃಪ್ತನೋ ಯಾವನು ಶಾಂತನೋ, ಇಲ್ಲಿಂದನೇ ಹೇಳಿರ್ತೀನಿ ಕ್ಲೂ ನೀವೆಲ್ಲ, ಯಾರು ಶಾಂತನೋ ಅವನೇ ತೃಪ್ತನು. ಯಾವುದರಿಂದಲೋ ನಾನು ತೃಪ್ತಿ ಪಡ್ತೀನಿ ಶಾಂತಿ ಪಡ್ತೀನಿ ಅಂತ ತಿಳ್ಕೊಂಡಿರುವವನು ಸಂಸಾರಿ, ಅವಿವೇಕಿ, ಮೂಢ, ಅಜ್ಞಾನಿ. ಅದಾಗೋದಿಲ್ಲ ಅಂದರೆ ಶಾಂತ ಅನ್ನುವುದೇನಾಯ್ತು ಇವಾಗ, ಅದು ನಮ್ಮ ಸ್ವರೂಪವೇ ಆಗಿದೆಯೇ ಹೊರತು ಹೊರಗಡೆಯಲ್ಲಿ ವಸ್ತುಗಳಲ್ಲಿ ವಿಚಾರಗಳಲ್ಲಿ ಸಂಬಂಧಗಳಲ್ಲಿ ಗಂಡ ಹೆಂಡತಿಯರಲ್ಲಿ ಮಕ್ಕಳಲ್ಲಿ ಸಿಗೋದಿಲ್ಲ ಅಂತ ಅರ್ಥ ಆಯಿತು. ಅಂದರೆ ಅರ್ಥ ಏನಾಯಿತು? ಆ ದ್ರವ್ಯದಿಂದ ವಿತ್ತದಿಂದ ಏನನ್ನೂ ಕೊಂಡ್ಕೊಳ್ಳೋಕ್ಕಾಗಲ್ಲ ನನಗೆ ಗೊತ್ತಿದೆ. ಅದೆಲ್ಲದರಿಂದ ಪದಾರ್ಥ ಬರುತ್ತೆ ಹೊರತು ಪರಮಾರ್ಥ ನನಗೆ ಬರೋದಿಲ್ಲ. ಅದರಿಂದ ನನಗೆ ಬೇಕಾಗಿರೋ ಪರಮಾರ್ಥದ ವಿಚಾರವನ್ನು ನಾನು ಕೇಳಿದ್ದೀನಲ್ಲ, ಆ ವರವನ್ನು ನನಗೆ ಕೊಡು, ಮಿಕ್ಕಿದ್ದೇನು ಬೇಡ. ಅದಲ್ಲದೆ ಮುಂದಕ್ಕೆ ಅವಿದ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿಧೀರ್ಘೇ ಜೀವಿತೇ ಕೋರಮೇತ ಅಜೀರ್ಯತಾಂ ಅಮೃತಾನಾಮುಪೇತ್ಯ ಜೀರ್ಯನ್ಮತ್ಯಃ ವದಸ್ತಃ ಪ್ರಜಾನನ್ ಅವಿದ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೇ ಜೀವಿತೇ ಕೋರಮೇತ ಒಂದು ಚಾಲೆಂಜಿಂಗ್ ಪ್ರಶ್ನೆ ನಚಿಕೇತ ಹೇಳ್ತಾನೆ. ಇಷ್ಟೆಲ್ಲ ಹೇಳ್ತಿಲ್ಲ ಯಮಧರ್ಮ, ಆ ಥರದವ್ರು ಯಾರ್ಯಾರು ಇದ್ದಾರೇನೆಯ ಅಂತ. ಅಂದರೆ ಅರ್ಥ ಏನಂದರೆ ಹೇಳ್ತಾ ಇದ್ದಾನೆ, ಮುಪ್ಪಿಲ್ಲದವರನ್ನು ತಲುಪಿ, ಸುಮ್ಮನೆ ಅದಕ್ಕೆ ಅರ್ಥ ಏನಪ್ಪ ಅದು ಸುಮ್ಮನೆ ಹಾಗೆ ಅರ್ಥ ಅದು, ಮುಪ್ಪಿಲ್ಲದವರನ್ನು ತಲುಪಿ ಎಲ್ಲವನ್ನು ತಿಳಿದುಕೊಂಡು ಮುಪ್ಪಿರುವವನು ಸಾವಿರುವವನು ಇದಾನಲ್ಲ ಅವನು ವಿವೇಕದಿಂದ ಇರುವತ್ತ ಆಗಿದ್ದರೆ ಇದೆಲ್ಲವನ್ನು ಅವನು ಬಯಸುತ್ತಾನೆಯೇ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನಾಗಂದ್ರೆ ಅಂತ ಅರ್ಥ ಮೊದಲನೇ ವಾಕ್ಯ ನೋಡಿ ಹೇಗಿದೆ, ಅಜೀರ್ಯತಾಂ ಅಮೃತಾಂ ನಾಮುಪೇತ್ಯ. ಅಂದರೆ ಅರ್ಥ ಏನು? ಮುಪ್ಪಿಲ್ಲದವರನ್ನು ಹೋಗಿ ತಲುಪಿ ಅಂದರೆ ದೇವಲೋಕ, ಅಂದರೆ ಮುಪ್ಪಿಲ್ಲದವರು ಯಾರು? ಅಮರರಾಗಿರತಕ್ಕಂಥ ಆಯಾ ದೇವತೆಗಳನ್ನು ಹೋಗಿ. ಅಕಸ್ಮಾತ್ ಇಲ್ಲಿಂದ ಮನುಷ್ಯ ಸತ್ತ ಮೇಲೆ ಇವನು ಪ್ರಶ್ನೆಗೆ ತಿರುಗಾ ಮತ್ತೆ ಇನ್ನೊಂದ್ಸತಿ ಪಾಲಿಶ್ ಮಾಡ್ತಾ ಇದ್ದಾನೆ. ಇಲ್ಲಿಂದ ಏನೇನೋ ಮಾಡಿ ಪುಣ್ಯದಿಂದ ಯಾವುದಾದ್ರೂ ಒಂದು ಲೋಕವನ್ನು ಗಳಿಸಿ ಅಲ್ಲಿ ನಾವು ಅರ್ಥ ಮಾಡಿಕೊಂಡ ಮೇಲೆ, ಏನನ್ನು ಅರ್ಥ ಮಾಡ್ಕೊಂಡ ಮೇಲೆ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳೋದೇನು? ಮನುಷ್ಯ ಲೋಕದಲ್ಲಿ ಏನೇನು ಪ್ರಾಪ್ತಿ ಇದೆಯೋ ದೇಹದಿಂದ ಸೇರಿಸಿ ಸಂಬಂಧಗಳನ್ನು ಸೇರಿಸಿ ಯಾವ್ಯಾವುದು ಸಂಬಂಧಗಳಿದೆಯೋ ಅದೆಲ್ಲವೂ ಅಸಂಬದ್ಧವಾದದ್ದು, ಅದು ಯಾವುದಕ್ಕೂ ನಿಜವಾದಂತಹ ಅರ್ಥವಾಗಲಿ ಏನೂ ಇಲ್ಲ. ಅದೆಲ್ಲವೂ ನಾಶವಾಗತಕ್ಕದ್ದು, ತಾತ್ಕಾಲಿಕವಾದ ವ್ಯವಸ್ಥೆ ಇರೋದು, ಅದರಿಂದ ಯಾವುದೇ ಸುಖವಾಗಿರತಕ್ಕಂಥ ಜ್ಞಾನ ಅಥವಾ ಶಾಂತಿ ಸಿಗೋದಿಲ್ಲ ಅಂತ ಅಲ್ಲಿ ಹೋಗಿ ಅವರನ್ನು ನೋಡಿ ತಿಳಿದುಕೊಂಡರೆ ಅಂತ ತಿಳಿದುಕೊಂಡಿರೋರು ಯಾರಾಗಿರ್ಬೇಕು? ಮುಪ್ಪಿರುವ ಅಂದರೆ ಈಗ ನೆಕ್ಸ್ಟು ಇಲ್ಲಿ ಮುಪ್ಪಿರತಕ್ಕಂಥವ್ರಂದ್ರೆ ಯಾರೋ ಮನುಷ್ಯರು, ಮರ್ತಲೋಕದಲ್ಲಿರತಕ್ಕಂಥ ಮನುಷ್ಯರಿಗೆ ಮುಪ್ಪಿದೆಯೋ ಇಲ್ವೋ? ಈಗ ಅದಕ್ಕೆ ಇವ್ರಿಗೆ ಬರೋಕ್ಕಿಂತ ಮುಂಚೆ ಇವ್ರ ಹತ್ರ ಮಾತಾಡ್ತಾ ಇದ್ದೆ ಅದೇ ವಿಚಾರನೇ. ಈಗ ನಾವೆಲ್ಲರೂ ನಮ್ಮ ವೇದಾಂತದ ಪ್ರಕಾರ
ಎಲ್ಲ ಪ್ರತಿಯೊಂದು ಶರೀರದಲ್ಲಿರೋ ಜೀವವು ಬೇಕಾದಷ್ಟು ಸತಿ ಈ ಲೋಕಕ್ಕೆ ಬಂದಿದೆ, ಬೇಕಾದಷ್ಟು ಬೇರೆ ಬೇರೆ ಇದು ಶರೀರಗಳನ್ನು ಪಡೆದಿದೆ ಇಲ್ವ? ಅಂದಮೇಲೆ ಇದು ಶರೀರ ಪಡೆದೇ ಇರುವಾಗ ಯಾವ್ಯಾವುದೋ ಲೋಕಕ್ಕೆ ಹೋಗಿ ಬಂದಿದೆ ತಾನೆ. ಅದೇನು ಯಮಲೋಕವೋ ಯಾವ್ದಾದ್ರು ಆಗಲಿ, ಚಂದ್ರಲೋಕವೋ ಇಂದ್ರಲೋಕವೋ ಎಲ್ಲೋ ಹೋಗಿದೆ, ಯಾವ್ದಾದ್ರು ಒಂದು ಲೋಕ ಅಥವಾ ಯಾವುದೋ ಒಂದು ಸ್ಥಿತಿ. ಮತ್ತೆ ಮತ್ತೆ ಜನ್ಮವನ್ನು ತಾಳುತ್ತಾ ನಾಳುತ್ತಾ ಶರೀರಗಳನ್ನು ದಾಟುತ್ತಾ ಅದು ಯಾವುದು ಪುಣ್ಯವೋ ಅದೇನು ಕರ್ಮ ಫಲವೋ ಅನುಭವಿಸೋದಕ್ಕೆ ಮತ್ತೆ ಕರ್ಮ ಮಾಡೋದಕ್ಕೆ ಮಾನವ ಶರೀರ ಸಿಕ್ಬಿಟ್ಟಿದೆ. ಸಿಕ್ಬಿಟ್ಟಿದ್ಯಾ ದೊಡ್ಡದಾದ ಇವಾಗ ಮಾನವ ಶರೀರ ದೊಡ್ಡದು ಯಾವುದಕ್ಕೆ? ಬೇರೆ ತಿರಿಯ ಗೋನಿಗಳಿಗೆ ನೀವು ಹೋಲಿಸಿದಾಗ ಮಾತ್ರ. ಅದರಿಂದ ನಮಗೆ ಇಷ್ಟು ಸತಿ ಹೋಗಿ ಬಂದರೂ ಕೂಡ ಮಾನವ ಶರೀರವೂ ಕೂಡ ಈ ಮರ್ತ್ಯಲೋಕದ ದೃಷ್ಟಿಯಿಂದ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಮರ್ತ್ಯಲೋಕದ ದೃಷ್ಟಿಯಿಂದ ಬೇರೆ ಎಲ್ಲ ಪ್ರಾಣಿಗಳ ಶರೀರಕ್ಕಿಂತ ಇದೇನು ಉತ್ತಮವಲ್ಲ, ಭಿನ್ನವಲ್ಲ. ಇದು ಕೂಡ ಸ್ವಲ್ಪ ಕಾಲ ಇರುವಂತಹದು ಹೋಗುವಂತಹದು. ಇವನು ಮಾತಾಡ್ತಾನೆ ವಿವೇಕ ಇದೆ ಅಂತ ಹೇಳ್ತಾ ಇದ್ದೀವಿ, ಆದರೆ ವಿವೇಕ ಅನ್ನೋದು ಇದೆ ಅನ್ನೋದು ಅವನಿಗೆ ಗೊತ್ತಾಗೋದು ಯಾವಾಗ? ಈ ವಿಚಾರವನ್ನು ಅವನು ತಿಳಿದುಕೊಂಡರೆ ಮಾತ್ರ ನ ಅನ್ಯತ ಅಂತ ಸುಳುಹು ಕ್ಲೂ ಇದು ಬದಲು. ಇದು ಬಿಟ್ಟು ನಾವು ಇಲ್ಲೂ ಯಾವ್ದಾರ ಆಗಲಿ ಒಂದು ಹಂದಿ ಆಗಲಿ, ಹಂದಿ ತಂದೆ ತಾಯಿಗಳು ಕೂಡ ಹಂದಿ ಮರಿಗಳನ್ನ ತುಂಬ ಇಷ್ಟಪಡುತ್ತೆ, ಜೊತೆ ಜೊತೆಯಲ್ಲಿ ಕಟ್ಕೊಂಡು ಓಡಾಡ್ತಾ ಇರುತ್ತೆ. ಏನು ಡಿಫರೆನ್ಸು? ಕೋಳಿ ನಾಯಿ, ನಾಯಿ ಬೇಕಾದಷ್ಟು ಮರಿ ಹಾಕುತ್ತೆ, ಎಲ್ಲದಕ್ಕೂ ಹಾಲು ಉಣಿಸುತ್ತೆ ತಾಯಿ ನಾಯಿ, ಅದು ಓದ್ತಿಂದ ಇದು ಬಿಟ್ಟು ಓಡೋಗುತ್ತೆ. ಹೌದಾ? ಮನುಷ್ಯನೂ ಅಷ್ಟೇ, ಕೈ ಹಿಡ್ಕೊಂಡು ಏನು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾನೆ, ಸಿನಿಮಾ ಕರ್ಕೊಂಡು ಹೋಗ್ತಾನೆ, ಮಾಲ್ಗೆಲ್ಲ ಕರ್ಕೊಂಡು ಹೋಗ್ತಾನೆ, ಹೊಡಿಸಿ ನೋಡು ಅಂತಾನೆ. ಏನು ಎಕ್ಸ್ಟ್ರಾ ಮಾಡಿರೋದ? ಮಾತಾಡ್ತಾನೆ ಅಂತ ಸ್ಪೆಷಲ್ ಇವನು ಅಂತ ಯೋಚನೆ ಮಾಡಕ್ಕೆ ನಾವು ಬಂದಿದೀಯೋ ಅಂತ ಕೇಳ್ತಾ ಇದ್ದಾನೆ ಚಿಕಿತ್ಸ. ಇಲ್ಲವಲ್ಲ, ನಾವು ಕೂಡ ಪಶುತ್ವವನ್ನೇ ಉಳ್ಳಂತಹದಿರೋದ್ರಿಂದ ನಮ್ಮಲ್ಲಿ ಮುಮುಕ್ಷತ್ವ ಬರುವ ಲಕ್ಷಣಗಳೆಂದು ಅಂತ ಅರ್ಥ. ಮನುಷ್ಯನಾಗಿರೋನು ಕೂಡ ಬೇರೆ, ವಿ ಆರ್ ನಾಟ್ ಜಸ್ಟ್ ಅನ್ ಅನಿಮಲ್, ವಿ ಆರ್ ಸೋಷಿಯಲ್ ಅನಿಮಲ್ಲ, ಸೋಷಿಯಲಿ ವಿ ಆರ್ ಅನಿಮಲ್ಲ. ಅದಲ್ವಾ? ಅದರಿಂದ ಸೋಷಿಯಲಿ ವಿ ಆರ್ ಅನಿಮಲ್ ಅಲ್ವಾ? ಸೊ ಹಾಗಾದ್ರೆ ನಾವು ಆ ಪಶುತ್ವದಿಂದ ಮೇಲೆ ಮಾನವತ್ವ ಅಲ್ವಾ, ಮಾನವತ್ವದಿಂದ ಮೇಲೆ ದೈವತ್ವ, ಇದನ್ನು ತಿಳ್ಕೊಳ್ಳೋಕ್ಕೆ ಸಂಭವ ಇರೋದು ಒಂದೇ ಒಂದು ಜನ್ಮ, ಮಾನವ ಜನ್ಮ. ಅದು ನಮಗೆ ಹೌದು ಅಂತ ಅನಿಸಿದ ದಿನ ಮನುಷ್ಯನಾಗಿದ್ದಾನೆ ಇವನು, ಮನುಷ್ಯತ್ವ ಇದೆ, ವಿವೇಕ ಇದೆ ಅಂತ ಅರ್ಥ. ಇಲ್ಲದಿದ್ದರೆ ನಾವೇನು ಮಾಡ್ತೀವಿ ಅಂದರೆ ಮಿಕ್ಕ ನಾಟಕಗಳಲ್ಲಿ ಪಾತ್ರ ವಹಿಸ್ತೀವಿ. ಕಣ್ಣೀರು ಒರೆಸುವ ಅಥವಾ ಯಾರಾದರೂ ನಮ್ಮ ಕಣ್ಣೀರನ್ನು ಒರೆಸಲಿ ಎಂದು ನಿರೀಕ್ಷಿಸುವ ಬಹುದಿನದ ನಾಟಕಗಳಿದೆಯಲ್ಲ ಇಲ್ಲೆಲ್ಲನೂ, ಇದು ನಾಟಕ ಮಾತ್ರ, ಇದು ಪಾತ್ರ ಮಾತ್ರ. ಇದೆಲ್ಲವೂ ನಮ್ಮ ಕೇವಲ ಕರ್ತವ್ಯವಾಗಿರಬೇಕೇ ಹೊರತು ಅಲ್ಲಿ ನಮ್ಮ ಕಾಮನೆಗಳನ್ನು ಅಲ್ಲಿ ನೋಡತಕ್ಕಂಥದ್ದು ಭಾವ ಇದೆಯಲ್ಲ, ಅದು ನಮ್ಮನ್ನು ಇಲ್ಲಿ ಬಂಧನಕ್ಕುಂಟು ಮಾಡುತ್ತೆ. ಬಂಧನವೆಂದರೆ ಮತ್ತೆ ಶೋಕ ಮೋಹ ಭಯ, ಮೂರೇ ಈ ಜಗತ್ತಲ್ಲಿರೋದು ಶೋಕ ಮೋಹ ಭಯ. ಅದರಿಂದ ಇಲ್ಲಿ ನಿಶ್ಚಲವಾಗಿ ಹೇಳ್ತಾ ಇದ್ದಾನೆ, ಇಲ್ಲಿ ಮೇಲಿನ ಲೋಕಕ್ಕೆ ಹೋಗಿ ಅಂದರೆ ನಿಜವಾಗಲೂ ಇರತಕ್ಕಂಥ ಪುರುಷದ ಅಲ್ಲ, ಅಂದರೆ ನಾವು ಅಂದ್ಕೊಂಡಿದ್ದೀವಲ್ಲ ದೇವತೆಗಳು ಅಂತ, ಆ ಲೋಕಕ್ಕೆ ಹೋದಾಗಲೂ ಕೂಡ ನಾವು ಇದನ್ನು ತಿಳ್ಕೊಂಡಿದ್ದೀವೋ ಇಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಅಂದರೆ ಯಮ ಇವನಿಗೆ ಏನಂತ ಹೇಳಿದ್ದ, ದೇವತೆಗಳಿಗೂ ಈ ಸಂಶಯ ಇರುತ್ತದೆ ಅಂದಮೇಲೆ ಅವ್ರ ಹತ್ರ ಹೋದ್ಮೇಲೆ ಅವ್ರಿಗೆ ಸಂಶಯ ಇರೋದ್ರಿಂದ ಇದನ್ನು ಅವ್ರು ಹೇಳೋಕ್ಕಾಗಲ್ಲ. ಯಾವುದೋ ನನಗೆ ಬೇಕಾಗಿರೋದವರು ಹೇಳೋಕ್ಕಾಗಲ್ಲ. ಆದ್ದರಿಂದ ಯಾರು ಹೇಳಬೇಕು? ನೀನೇ ಹೇಳಬೇಕು. ನಿನ್ನಂತಹ ಗುರು ಇನ್ನಿಲ್ಲ ಜಗತ್ತಿಗೆ, ಎಲ್ಲವೂ ಕೊನೆಯಾಗುತ್ತೆ ತಾನೆ. ಯಮನನ್ನು ನೀವೇನು ಮಾಡೋ ಹಾಗೇ ಇಲ್ಲ, ಏನು ಕೇಳೋ ಹಾಗೇ ಇಲ್ಲ. ಆದರೆ ನಚಿಕೇತ ಹೋಗಿ ಕೇಳ್ತಾ ಇದ್ದಾನೆ ಈ ಭಾಷೆನ ಯಾಕೆ ಅಂತ. ನಮಗೆ ಮೊದಲು ಮುಗಿದು ಹೋಗುವುದರ ಬಗ್ಗೆ ನಮ್ಗೆ ಗೊತ್ತಾಗಬೇಕು. ಇಲ್ಲೊಂದು ವಿಚಾರನ ಹೇಳ್ತೀನಿ, ಇಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ. ಇವಾಗ 100 ಸೊನ್ನೆಗಳು, 1,000 ಸೊನ್ನೆಗಳು, 1,00,000 ಸೊನ್ನೆಗಳು, 1,00,000 ಸೊನ್ನೆಗಳು ಅಂತ ಇಟ್ಕೊಳ್ಳಿ ಲೆಕ್ಕ. ಇಲ್ಲಿ ನಾನು 1 ಅಂತ ಬಳಸಿಲ್ಲ, 100, 1,000, 1,00,000 ಅಂತ ಬಳಸಿಲ್ಲ. ಇಲ್ಲಿ ಒಂದು ಪ್ರಶ್ನೆನೇ ಇಲ್ಲ, ಏನಂತ ಬಳಸಿದ್ದೀನಿ? 100 ಸೊನ್ನೆಗಳು, 1,000 ಸೊನ್ನೆಗಳು, 1,00,000 ಸೊನ್ನೆಗಳು, 1,00,000 ಸೊನ್ನೆಗಳು ಇಟ್ಕೊಂಡು ನೀವು ಈ ಸೊನ್ನೆಯನ್ನು ಈ ಸೊನ್ನೆಗೆ ಕೂಡಿ, ಈ ಸೊನ್ನೆಯನ್ನು ಈ ಸೊನ್ನೆಯಿಂದ ಕಳೆಯಿರಿ, ಈ ಸೊನ್ನೆಯನ್ನು ಈ ಸೊನ್ನೆಯಿಂದ ಗುಣಿಸಿ, ಆ ಸೊನ್ನೆಯಿಂದ ಈ ಸೊನ್ನೆಯನ್ನು ಭಾಗಿಸಿ, ಏನು ಉಳಿಯುತ್ತದೆ? ಅಂದಮೇಲೆ ಈ ಜಗತ್ತೇನು ಮುದಾಯ್ತು ಅದೇ ಅಲ್ವಾ? ಹಾಗಾದ್ರೆ ಈ ಸೊನ್ನೆಗೆ, ಇಡೀ ಜಗತ್ತಿಗೆ, ಈ ಜೀವ ಜಗತ್ತಿಗೆ ಹೋಗ್ತಾ ಬರ್ತಕ್ಕಂಥ ಈ ಪ್ರಾಣಿ ಲೋಕಕ್ಕೆ, ಮನುಷ್ಯ ಲೋಕಕ್ಕೆ ಅರ್ಥ ಬರಬೇಕಾದ್ರೆ ಯಾವುದೋ ಒಂದಿದೆ. 100 ಅಂದರೆ 100, 100 ಅಂದರೆ 106, 1,000 ಅಂದರೆ 1,000, 1,000,000 ಅಂದರೆ 1,000,000, 1,00,000,000 ಏನು ಅರ್ಥ ಆಗದೆ ಇದ್ದಾಗ ಬಹುಕೋಟಿ ಹಗರಣ. ಅರ್ಥ ಆಯ್ತಲ್ಲ?
ಈ ಉಪನಿಷತ್ತನ್ನು ಈಗ ನಾವು ಹೇಗೆ ಸಮನ್ವಯ ಮಾಡ್ಕೋಬೇಕು ಅಂದರೆ ಹೀಗೆ, ಇಲ್ಲಿರುವುದೆಲ್ಲವೂ ಸೊನ್ನೆಯ ಲೆಕ್ಕ ಅದಲ್ವೋ, ಇದೆಲ್ಲವೂ ಗಣಿತ. ಆದರೆ ನಮಗೆ ಇದಕ್ಕೆ ಬೇಕಾಗಿರುವುದು ಗಣಿತ ಸಿಕ್ಬೇಕಾದ್ರೆ ಅಗಣಿತ ಒಂದು ಗೊತ್ತಾಗಬೇಕು ಅಂತ ವರ ಕೇಳ್ತಾ ಇರೋದು ಇವನು. ಅದಲ್ವೋ, ನಾವು ಇಲ್ಲಿ ಏನಿದೆಯೋ ಇದನ್ನೇ ಮಹತ್ವ ಅನ್ಕೊಂಬಿಟ್ಟಿದ್ದೀವಿ, ಇದು ಕೀಳು ಅನ್ಕೊಂಬಿಟ್ಟಿದ್ದೀವಿ, ಇದನ್ನ ಮೇಲು ಅನ್ಕೊಂಬಿಟ್ಟಿದ್ದೀವಿ, ಇದನ್ನೇ ಸಾಧನೆ ಅನ್ಕೊಂಬಿಟ್ಟಿದ್ದೀವಿ. ಅದು ನಾವು ಅನ್ಕೊಂಡಿರ್ತಕ್ಕಂಥದ್ದು ಕಾರಣ ಏನಪ್ಪ ಅಂದರೆ, ಇನ್ನೂ ನಮ್ಮಲ್ಲಿ ಇರತಕ್ಕಂಥ ಪಶುತ್ವ, ಇನ್ನೂ ಇರತಕ್ಕಂಥ ಆ ಪ್ರಾಣಿಗಳಲ್ಲೇ ಇರತಕ್ಕಂಥ ಭಾವ ಅಷ್ಟೇ. ಅಂದರೆ ಅವೆಲ್ಲವೂ ಏನು, ಊಟ ಮಾಡತ್ತೆ, ತಿಂಡಿ ತಿನ್ನುತ್ತೆ, ನಿದ್ರೆ ಆಗುತ್ತೆ, ಸೆಕ್ಸ್ ಅಷ್ಟೇ ಅಲ್ವಾ. ನಿದ್ರಾಹಾರ ಭಯಮೈತೋನಂಚ ಎಲ್ಲ ಪ್ರಾಣಿಗೂ ಇದೆ, ಮನುಷ್ಯ ಪ್ರಾಣಿಗೂ ಇದೆ. ಆದರೆ ಮನುಷ್ಯ ಪ್ರಾಣಿ ಇದೆಲ್ಲದಕ್ಕಿಂತ ಮೇಲು ಯಾವಾಗ ನೋಡಿ, ವಿಜ್ಞಾನದಿಂದಲೋ. ವಿಜ್ಞಾನದ ಪ್ರಗತಿಯು ಕೂಡ ಹೇಗಿರುತ್ತೆ, ವಿಜ್ಞಾನದ ಪ್ರಗತಿ ನಾಟ್ ಅಲ್ಟಿಮೇಟ್, ಸೈನ್ಸ್ ರಿಸಲ್ಟ್ ಇಸ್ ಆಲ್ಸೋ ಕ್ವಶ್ಚನಬಲ್ ಅಲ್ವಾ, ಏದರ್ ಫಾರ್ ಇಂಪ್ರೂವೈಸೇಷನ್. ಯಾವುದೇ ಇವತ್ತಿನ ವಿಜ್ಞಾನ ನೀವು ನೋಡಿದ್ರು, ಎರಡು ಕಾರಣಗಳಿಂದ ಮನುಷ್ಯನ ಪ್ರಗತಿ ಅಂತ ಹೇಳ್ತೀವಿ, ಹಾಗೆಯೇ ಅದು ಡಿಸ್ಟ್ರಕ್ಷನ್ನಲ್ಲೂ ಹೋಗ್ತಾ ಇರುತ್ತೆ. ಇವತ್ತು ನಾವು ಮಾಡ್ತಾ ಇರೋದೆಲ್ಲ ಹಾಗೆ, ಅದಲ್ಲ ಕಾಡನ್ನು ಕಡಿತಾ ಇದ್ದೀವಿ, ಬಾಂಬನ್ನು ತಯಾರಿಸ್ತಾ ಇದ್ದೀವಿ, ಯುದ್ಧಗಳನ್ನು ಮಾಡ್ತಾ ಇದ್ದೀವಿ, ವೆಪನ್ಸ್ನ ತಯಾರು ಮಾಡ್ತಾ ಇದ್ದೀವಿ. ಬಡತನದಿಂದ ಅನ್ನ ಬೇಕು ಅಂತ ಸಾಯುತ್ತಿರುವವನಿಗೆ ಅನ್ನ ಕೊಡುವುದಕ್ಕಿಂತ ಬಂದೂಕಲ್ಲಿ ಹೊಡೆಯುವುದು ವಾಸಿ ಅಂತ ಚರ್ಚೆ ಮಾಡ್ತಾ ಇದ್ದೀವಿ, ಸರಿನೋ? ಹಾಗಾದ್ರೆ ಅದು ವಿಜ್ಞಾನ ಅಲ್ವಾ, ಬಾಂಬ್ ಕಂಡುಹಿಡಿದಿರೋದು? ಹೌದೇ ಹೌದು. ಅಣುವನ್ನು ನಾವು ಅಣು ಬಾಂಬ್ ಹಾಕ್ತೇವೆ, ಸಿ ಆಟಮ್ ಸೇ ಎತ್ತರ ನಿಮ್ಮ ಮೇಲೆ ಅಂತ ಇನ್ನೊಂದು ದೇಶ ನಿಮ್ಗೆ ಎದುರಿಸೋದು. ಏನೇ ಇವರೆಲ್ಲ ಮಾಡುತ್ತಿದ್ದರು ಪ್ರಕೃತಿಯ ಮುಂದೆ, ಹೌದಲ್ವಾ? ಏನಾಯ್ತು ಇವಾಗ, ನೀಲಂ ನೀಲಂ, ನೀವು ಅಮೆರಿಕಾದವ್ರು ಏನಂದ್ರದ್ನ ಸ್ಯಾಂಡಿ, ಹೌದಾ? ಎಲ್ಲಿ ಸ್ಕ್ಯಾಂಡಲ್ ಇರುತ್ತೋ ಅದೇ ಸ್ಯಾಂಡಿ. ಇದೆಲ್ಲವೂ ಕೂಡ ನಿಸರ್ಗದತ್ತವಾಗಿರುವುದು, ಇದೆಲ್ಲವೂ ಯಮನಿಯಮದ ಅಡಿಯಲ್ಲಿ ಬರತಕ್ಕಂಥದ್ದು. ಪ್ರಕೃತಿ ವಿಕೋಪ ಅಂತ ನಾವೇನೆಂತೀವಿ, ಅದು ಪ್ರಕೃತಿಯಲ್ಲಾಗುವ ಬದಲಾವಣೆ. ವಿಕೋಪ ಏನಲ್ಲ, ಅದು ಅತ್ಯಂತ ಸಹಜವಾದದ್ದು, ಅದಲ್ವೋ? ಆದರೆ ನಮಗೆ ಸಹಜ ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ, ನಮಗೇನು ಅದು ವಿರುದ್ಧ ಅಂತ ಇಲ್ಲ, ಅದು ಪ್ರಕೃತಿಯಲ್ಲಿ ಬಯಾಲಜಿಕಲ್ ಬ್ಯಾಲೆನ್ಸ್ ಗೊತ್ತಿದೆ ಅದಕ್ಕೆ ಹೇಗಾಗಬೇಕು ಅಂತ. ಅದನ್ನು ನಾವೇನು ಮಾಡೋ ಆಗಿಲ್ಲ. ಆದರೆ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಅಂದರೆ, ನಾವು ಅದರ ಒಳಗಿರುವವರು, ನಾವು ಅದರ ಕೆಳಗಿರುವವರು ಅನ್ನುವ ಧನ್ಯತಾ ಭಾವ, ಕೃತಜ್ಞತೆ ಭಾವ ನಮ್ಮಲ್ಲಿ ಬರಬೇಕು. ಯಾರು ತಂದೆ ತಾಯಿನ ನೀವೇನು ಮಾಡಿದ್ದೀರ ನನಗೆ ಅಂತ ಯಾವನವರು ಪ್ರಶ್ನೆ ಕೇಳಿದ್ರೆ, ನಾನೇನೂ ಮಾಡಲಿಲ್ಲಪ್ಪ, ಜೀವನದಲ್ಲಿ ಒಂದು ತಪ್ಪು ಮಾಡಿದ್ದೀನಿ ಅಂತಾರೆ ಅಪ್ಪ ಅಮ್ಮ. ನಿಜವಾದ ವಿವೇಕ ಆದರೆ ಏನು, ನಿನ್ನನ್ನು ಹೆತ್ತಿರುವುದು ಅಂತಾರ ಇಲ್ವಾ? ಅದರಿಂದ ಯಾರು ತಂದೆ ತಾಯಿನ ಕೇಳೋ ಹಾಗಿಲ್ಲ. ಪ್ರತಿಯೊಬ್ಬರು ಕೇಳೋದಕ್ಕೆ ದೇ ವಿಲ್ ಹ್ಯಾವ್ ರೀಸನ್ಸ್ ಟು ಕಾಮೆಂಟ್ ಆನ್ ಅದರ್ಸ್, ಬಟ್ ದೇ ವಿಲ್ ಡೋಂಟ್ ಹ್ಯಾವ್ ರೀಸನ್ ಹೌ ವೈ ವಿ ಆರ್ ಎಕ್ಸಿಸ್ಟಿಂಗ್. ಯಾಕಯ್ಯ ಬದುಕಿದೆಯಾ ಅಂತ ನೀವು ಯಾರನ್ನಾದ್ರು ಪ್ರಶ್ನೆ ಕೇಳಿ ನೋಡೋಣ, ಏನ್ರಿ ಇನ್ನೂ ಬದುಕಿದ್ದೀರ ಅಂದರೆ ಏ ಏನ್ರಿ ಅಂತ ಕೇಳ್ತೀರಾ, ಸಿಟ್ಟೆ ಬಂದ್ಬಿಡುತ್ತೆ ಅವ್ನಿಗೆ. ಆದರೆ ಅವನೇ ಪ್ರಶ್ನೆ ಮಾಡ್ಕೋಬೇಕಿದ್ದು ವಿವೇಕಯುಕ್ತ, ನಾನು ಯಾಕೆ ಇನ್ನೂ ಬದುಕಿದ್ದೀನಿ, ಏನಿದೆ ಇನ್ನೂ, ಏನಾದ್ರು ಬಾಕಿ ಇದೆಯಾ, ಕರ್ಮ ಏನಾದ್ರು ಇದೆಯಾ, ಅಥವಾ ಹಿಂದಿನ ಕರ್ಮದ ಫಲ ಅನುಭವಿಸ್ಬೇಕಾ, ಏನೋ ಕಾರಣ ಇದೆಯಪ್ಪ, ಅದಕ್ಕೋಸ್ಕರ ಇದ್ದೀನಿ. ಆತ್ಮಹತ್ಯೆ ಮಾಡ್ಕೊಂಬೋಣ, ಇಲ್ಲ ಇಲ್ಲ ಅದೆಲ್ಲ ನಂಗೆ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನರ್ಥ, ಇಂಟ್ರೆಸ್ಟ್ ಇಲ್ಲ ಅಂತ ಇರುವಾಗಲೇ ಗೊತ್ತಾಯ್ತು ಓ ಇವನು ಇಲ್ಲಿ ಹೆಣದಿದೆ ಅಂತ. ಅದರಿಂದ ಆತ್ಮಹತ್ಯೆ ಅದು ಇದು ಅಕಾಲ ಮೃತ ಅದೆಲ್ಲ ಸುಳ್ಳು ಸುಳ್ಳಾಗಿ ನಾವು ಬಳಸುವಂಥ ಭಾಷೆ ಮಾತ್ರ. ಅಕ್ಷರ ಮಹತ್ವ ಸತ್ಯ ಜ್ಞಾನ ಅಖಂಡತೆ ಕೊನೆಯದು. ಅಲ್ಲಿ ತನಕ ನೀವು ಮೊದಲು ಮರಿ ಆ ಮಧ್ಯೆ ಕೇಳ್ತಾ ಇರ್ತೀನಿ, ಯಾರು ಹೇಳ್ತಾ ಇರಬೇಕು ಹಿಂದಿನವ್ರಿಗೆ ಆಗ ಇದೇನು ಈ ಥರ ಮಾತಾಡ್ತಾರಲ್ಲ ಅಂತ ಅವ್ರು ಒಂದು ದಿವಸ ಅರ್ಥ ಆಗುತ್ತೆ ಆ ಥರ. ಅದೆಲ್ಲ ರಿವಿಷನ್ಗೆ ಬರೋದು. ಅದರಿಂದ ಹೇಳ್ತಾ ಇದ್ದಾನೆ ನೋಡಪ್ಪ, ಈ ದೇವತೆಗಳ ಹತ್ರಕ್ಕೆ ಹೋದರೂ ಕೂಡ ತಿಳ್ಕೊಂಡಿದ್ರೂ ಕೂಡ ವಿವೇಕಿಯಾದವನು ಈ ಮೃತ್ಯುಲೋಕದಲ್ಲಿ ಈ ಮನುಷ್ಯ ಲೋಕದಲ್ಲಿ ಇಲ್ಲಿರುವಾಗಲೇ ಯಾರಾದರೂ ನಿಜವಾದ ವಿವೇಕಿಯಾದರೆ, ನೀನು ಹೇಳಿದೆಯಲ್ಲ ವಾಹನ ಅದು ಇದು ದುಡ್ಡು ಕಾಸು ಅರಮನೆ ಮನೆಗಳು ಕಟ್ಟೋದು ಇದೆಲ್ಲ ಓಡಾಡೋದು ಸುಖ ಅದೆಲ್ಲ ಹೇಳ್ತಾ ಇದೆಯಲ್ಲ, ಈ ಸ್ಪೀಟು ಡ್ರಿಂಕು ಡ್ಯಾನ್ಸು ಕಾರು ಬಾರು ಇದೆಲ್ಲ ಹೇಳ್ತಾ ಇದೆಯಲ್ಲ, ಅದೆಲ್ಲನೂ ವಿವೇಕಿಯಾದವನು ನಿಜವಾಗ್ಲೂ ಅಲ್ಲಿ ಹೋಗಿ ತಿಳ್ಕೊಂಡು ಏನಾದ್ರು ಬಂದಿದ್ರೆ ಯಾರು ವಿವೇಕಿ ಇದನ್ನು ಕೇಳ್ತಾನೇನಯ್ಯ, ಏನಯ್ಯ ನೀನು ಹೋಗಿ ಹೋಗಿ ನನಗೆ ಟೋಪಿ ಹಾಕಕ್ಕೆ ನೋಡ್ತೀಯಲ್ಲ, ನಾನು ಹೇಳಿರೋದು ಅದು ಅವ್ನು ಬರ್ದಿಲ್ಲ ಟೋಪಿ ಗಿಪಿ ಅಂತ ನಿಮಗೆ ಸ್ವಲ್ಪ ತಮಾಷೆಗೆ ಹೇಳೋಣ ನಾನು. ಅದನ್ನೆಲ್ಲ ಹೇಳಕ್ಕೆ ಬರ್ತಾ ಇದೆಯಲ್ಲ ನೀನು ಅದನ್ನ, ಹಾಗಾದ್ರೆ ಇದೆಲ್ಲವೂ ನಶ್ವರ ಆಗಿದೆ ಅಂತ ತಿಳ್ಕೊಂಡಿರೋನು ಈ ಲೋಕದಲ್ಲಿ ಇದ್ರು ಏನಂತ ಕೇಳ್ತಾನ ಮನುಷ್ಯನಾದನು ಕೊನೆಯದು. ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿ ದೀರ್ಘೆ ಜೀವಿತೆ ಕೋ ರಮೇತ. ಅದರಿಗೆ ಕುದಸ್ತ ಅಂತ ಒಂದು ಬರುತ್ತೆ ನೋಡಿ, ವದಸ್ತಃ ಪ್ರಜಾನನ್ ಕ್ವದಸ್ತಃ ಅನ್ನೋಕ್ಕೆ ಎರಡೆರಡು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಮುಖ್ಯವಾದ ವಾತಾವರಣ ಅಂದರೆ ಆಸ್ತ ಅಂದರೆ ಇದರಲ್ಲಿ ಏನಿದೆ ಏನಿಲ್ಲ ಎಂದು ತಿಳಿದುಕೊಂಡ ಮೇಲೆ ಇವುಗಳಲ್ಲಿ ಆಸ್ತೆಯನ್ನು ಅಂದರೆ ಅಕರಾಸ್ತೆಯನ್ನು ಅಂದರೆ ಆಶೆಯನ್ನು ಇಟ್ಟುಕೊಂಡಿರಬಲ್ಲನೋ? ಇಟ್ಟುಕೊಂಡಿರೋದಿಲ್ಲ.
ಅವನು ಅವಿವೇಕಿ ಆದರೆ ಮಾತ್ರ ಇದೇ ನನ್ನ ಉದ್ಧಾರ ಅಂತ ಇಟ್ಕೊಂಡಿರ್ತಾನೆ, ಗಂಟಾಕೊಂಡಿರ್ತಾನೆ, ನಾನು ನಂದು ಅಂತ ಅಹಂತೆ ಮಮತೆಗಳಿಗೆ ಪೇಸ್ಟ್ ಮಾಡ್ಕೊಂಡಿರ್ತಾನೆ, ಕಟ್ ಅಂಡ್ ಪೇಸ್ಟ್ ಕಂಪ್ಯೂಟರ್ ಮಾಡ್ಕೊಂಬಿಟ್ಟಿರ್ತಾನೆ. ಆದರೆ ಅದಲ್ಲ ಹೌದಲ್ವ ಅವನು ಹೇಳ್ತಾ ಇದ್ದಾನೆ. ಆದ್ದರಿಂದ ಮುಂದಕ್ಕೆ ಎರಡು ಪದಗಳನ್ನು ಬಳಸ್ತಾನೆ, ವರ್ಣ ವರ್ಣರತಿ ಪ್ರಮೋದ. ನೋಡಿ ಎಷ್ಟು ಚೆನ್ನಾಗಿದೆ, ವರ್ಣ ಅಂದರೆ ಗಾನ ಅಂತ ಅರ್ಥ ಏನು ಸಂಸ್ಕೃತದಲ್ಲಿ, ವರ್ಣ ಮೀನ್ಸ್ ಸಿಂಗಿಂಗ್, ಗಾನ ಅಂತ. ರತಿ ಅಂದರೆ ಕ್ರಿಯೆ ಅಂತ, ಬೇರೆ ಕ್ರಿಯೆಗಳು ಅವ್ನು ಮಾಡತಕ್ಕಂಥ ಎಲ್ಲರೂ ಆಸಕ್ತಿ ನಂಗೆ ಇದು ಬೇಕು ಅದು ಬೇಕು ಅಂತ ಮಾಡತಕ್ಕಂಥ ಕ್ರಿಯೆಗಳು. ಪ್ರಮೋದ ಅಂದರೆ ನಿಮಗೆ ಗೊತ್ತಾ ಇದೆ, ಪ್ರಮೋದ ಅಂದರೆ ಏನು ಅನುಭವಿಸುವುದು ಸುಖ ಅಂದರೆ ಈ ಗಾಯನದ ಈ ರತಿಯ ಈ ಸುಖಗಳು ಇದೆಲ್ಲವೂ ಇದೆಲ್ಲ ಈ ಸುಖಗಳೆಲ್ಲವೂ ಕೂಡ ಅಂತಹ ವಿವೇಕಿಯಾದವನು ಮನುಷ್ಯ ಲೋಕದಲ್ಲಿದ್ದರೂ ಇಷ್ಟೊಂದು ಸತಿ ಹೋಗಿ ಬಂದ್ಯಾನಲ್ಲ ಅಂತಹ ವಿವೇಕಿಯಾದವನು ಅದನ್ನು ಬಯಸ್ತಾನ ಹೇಳೋ ಯಮ್ಮ. ನಿಂಗೆ ಗೊತ್ತು ಈ ಭೂಲೋಕದ ವಿಚಾರ ಎಲ್ಲ ಗುರುಗಳೇ ಅಂದರೆ ಹೇ ಅಲ್ಲಿ ಧರ್ಮವೇ ಗುರು, ಯಮಧರ್ಮನೇ ಹೇ ಧರ್ಮವೇ ಹೇ ಗುರುವೇ, ನಿಮಗಿದೆಲ್ಲ ಗೊತ್ತಿಲ್ವೇ, ವಿವೇಕಿ ಆದವನು ಇದನ್ನು ಬಯಸ್ತಾನೆಯೇ. ನೀವೇ ಎಲ್ಲ ಕೊಟ್ಟು ಕಳಿಸಿದಿರಿ, ಎಷ್ಟೋ ಸತಿ ಬಂದಾಯಿತು, ಉಂಡು ತಿಂದು ತೇಗು ಎಲ್ಲ ಮಾಡಿದ್ದಾಯಿತು ಹೌದಾ, ಬಣ್ಣ ಬಣ್ಣದ ಬೇಕಾದಷ್ಟು ಈ ಲೋಕದ ಪ್ರಲೋಭನೆಗಳೆಲ್ಲ ನೀವು ನಂಗೆ ತೋರಿಸಿದ್ರಿ ಎಲ್ಲವೂ ಸರಿ. ಆದರೆ ಈ ಮನುಷ್ಯನಾದವನು ಅರ್ಥ ಏನು ಅಂದರೆ ಬಹಳ ಪ್ರಬುದ್ಧನಾಗಿರುವವನು, ವಿವೇಕಿ ಅಂದರೆ ಪ್ರಬುದ್ಧನಾಗಿರುವವನು, ಮನುಷ್ಯನಾಗಿ ತನಗಿರತಕ್ಕಂಥ ಬುದ್ಧಿಯನ್ನು ಸೂಕ್ಷ್ಮ ಮಾಡಿ ಅಂದರೆ ಕುಶಾಗ್ರಮತಿಯಾಗಿ ಬುದ್ಧಿಯನ್ನು ಯಾವುದಕ್ಕೆ ಬಳಸಬೇಕೋ ಅದಕ್ಕೆ ಬಳಸಿಕೊಳ್ಳುತ್ತಾ ಈ ಬದುಕಿನಲ್ಲಿ ಇರತಕ್ಕಂಥ ಇಲ್ಲಿಯ ಪದಾರ್ಥಗಳನ್ನು ಎಷ್ಟು ಕ್ಲುಪ್ತವಾಗಿರಬಹುದೋ ಅಷ್ಟೇ ಇರುತ್ತಾ ಇಡೀ ಬದುಕನ್ನು ಇಡೀ ಶರೀರವನ್ನು ಇಡೀ ಆಯುಷ್ಯವನ್ನು ಇಡೀ ಬುದ್ಧಿಯನ್ನು ಆರೋಗ್ಯವನ್ನು ಹೆಚ್ಚು ಹೆಚ್ಚು ಇಲ್ಲಿರುವುದಕ್ಕಿಂತ ಮೇಲಿನ ಸ್ಥಿತಿಗೆ ಹೋಗುವುದಕ್ಕೆ ಪ್ರಯತ್ನ ಪಡ್ತಾನೋ, ಇಲ್ಲೇ ಇದೆಲ್ಲದಕ್ಕೂ ಅಂಟುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೋ, ನೀನೇ ಹೇಳಪ್ಪ ಯಮ ಅಂತ ನಚಿಕೇತ ಕೇಳ್ದ. ಇವಾಗ ನೀವೆಲ್ಲ ಯಮ ಹೇಳ್ರಪ್ಪ, ವಿವೇಕಿ ಆದವನು ಏನು ಕೇಳ್ತಾನೆ, ಇದರಿಂದ ಇನ್ನೇನು ಇದೆ ಹಿಂದೆ ಅಂತ ತಾನೇ ಕೇಳಬೇಕು. ಆದರೆ ನೀನು ತಿರುಗಿ ಅದನ್ನೇ ಹೇಳ್ತಾ ಇದೆಯಾ, ಹೋಗಿ ಹೋಗಿ ಬೀಳು ಅಂತ ಹೇಳ್ತಾ ಇದ್ದೆ, ನಾನು ನೋಡಿದ್ದೀನಪ್ಪ ಬೇಡಯ್ಯ ನಂಗೆ ಬೇಡ ಅದು. ಆದ್ದರಿಂದ ಏನು ಮಾಡಬೇಕು ಮುಂದಿನ ಶ್ಲೋಕ, ಗೂಢಮನುಪ್ರವಿಷ್ಟೋ ನಾನ್ಯಂ ತಸ್ಮಾನ್ ನಚಿಕೇತಾ ವೃಣೀತೆ ತಸ್ಮಾನ್ ನಚಿಕೇತಾ ವೃಣೀತೆ ಯಸ್ಮಿನ್ ಇದಂ ಯಸ್ಮಿನ್ ಇದಂ ವಿಚಿಕಿತ್ಸಂತಿ ಮೃತ್ಯೋ ವಿಚಿಕಿತ್ಸಂತಿ ಮೃತ್ಯೋ ಯತ್ ಸಾಂಪರಾಯೇ ಯತ್ಸಾಂಪರಾಯೇ ಮಹತಿ ಬ್ರೂಹಿ ನಸ್ತತ್ ಮಹತಿ ಬ್ರೂಹಿ ನಸ್ತತ್ ಯೋಯಂ ವರೋ ಯೋಯಂ ವರೋ ಗೂಢಮನುಪ್ರವಿಷ್ಟೋ ಗೂಢಮನುಪ್ರವಿಷ್ಟೋ ನಾನ್ಯಂ ನಾನ್ಯಂ ತಸ್ಮಾನ್ ನಚಿಕೇತಾ ವೃಣೀತೆ ತಸ್ಮಾನ್ ನಚಿಕೇತಾ ವೃಣೀತೆ. ನಚಿಕೇತ ತುಂಬ ವಿವೇಕಿಯಾಗಿರೋದ್ರಿಂದ ಖಡಾಖಂಡಿತವಾಗಿ ಈ ವಲ್ಲಿಯಲ್ಲಿ ಅವನು ನಿರ್ದಿಷ್ಟವಾಗಿ ಹೇಳ್ಬಿಡ್ತಾನೆ ಏನಂತ ಹೇಳ್ತಾನೆ, ಹೆಸರ ಹೇಳ್ತಾನೆ. ಯಸ್ಮಿನ್ ಇದಂ ವಿಚಿಕಿತ್ಸಂತಿ ಮೃತ್ಯೋ ಮೃತ್ಯೋ ಯಮನೇ ಹೇ ದೇವತೆಯೇ ಹೇ ಯಮ ಧರ್ಮನೇ, ನಿನಗೆ ನಾನು ಕೇಳ್ತಾ ಇದ್ದೀನಿ, ಇನ್ನೂ ನನಗೆ ಆ ಕುತೂಹಲ ಏನು ವಿಚಿಕಿತ್ಸ ಅಂದ್ರೆ ಏನಂತ ಸಂಶಯ, ಇನ್ನೂ ನನಗೆ ನೀನೇ ನನಗೆ ಇರತಕ್ಕಂಥ ಸಂಶಯ ಏನು, ಮನುಷ್ಯನು ಸತ್ತ ಮೇಲೆ ಏನಾಗ್ತಾನೆ ಅಲ್ಲಿಂದ ಮುಂದಿತ್ತು ನಂಗೆ ಹೇಳಬೇಕು ಅಂದರೆ ಮೇಲಿನದ್ದು ಹೇಳಬೇಕು, ತದನಂತರದ್ದು ಹೇಳಬೇಕು, ನೀನು ಇಲ್ಲಿವರೆಗೂ ಹೇಳಿದ್ದೆಲ್ಲವೋ ಅಲ್ಲಿಂದ ಕೆಳಗಡೆದು ಇಲ್ಲಿದ್ದು ಅದನ್ನ ಬೇಡ ನನಗೆ. ಅದರಿಂದ ನೀನು ಮೇಲಿನದನ್ನು ಹೇಳಬೇಕಾಗಿದೆ. ಯತ್ ಸಾಂಪರಾಯೇ ಮಹತಿ ಬ್ರೂಹಿ ನಸ್ತತ್, ಯಾವುದು ನಮ್ಮನ್ನು ಅಲ್ಲಿಂದ ಮುಂದಕ್ಕೆ ಮೇಲಿನ ವಿಚಾರಕ್ಕೆ ಅಂದರೆ ಉನ್ನತಿಗೆ ಅಂದ್ರಿಂದ ಜೀವೋನ್ನತಿಗೆ ಅಂದರೆ ಆತ್ಮೋನ್ನತಿಗೆ ಬೇಕಾಗಿರತಕ್ಕಂಥ ವಿಚಾರ ಏನಿದೆಯೋ ಅದನ್ನು ನೀನು ಮಹತ್ತಂದು ಮೇಲಿನದು ಮಹತ್ತಾಗಿರತಕ್ಕಂಥದ್ದು ಉತ್ಕೃಷ್ಟವಾಗಿರುವುದನ್ನು ಬ್ರೂಹಿ ಹೇಳೋ. ನೀನು ಅದನ್ನು ಬಿಟ್ಬಿಟ್ಟು ತಿರುಗಾ ಇದನ್ನೇ ಹೇಳ್ತಾ ಇದೆಯಲ್ಲ ಹೌದಲ್ವ, ಯಾಕೆಂದರೆ ಸಾಮಾನ್ಯ ಶಾಸ್ತ್ರಕ್ಕೆ ಏನೋ ನೀವು ಕೇಳೋಕೆ ಹೋದರೆ ರಮಲ ಗೊತ್ತಿರೋರು ಕೆಲವರು ಏನು ಮಾಡ್ತಾರೆ ಅಂದರೆ ಹೋದ ತಕ್ಷಣವೇ ನಿಮ್ಮ ಹೆಸರು ರಮೇಶ್, ಹೌ ನನ್ನ ಹೆಸರು ಯಾಕೆ ಗೊತ್ತಾಗುತ್ತೆ ನಿಮಗೆ, ನಿಮಗೆ ಇಬ್ಬರು ಮಕ್ಕಳು
ಹಾ ಹೇಗೆ ಗೊತ್ತಾಗುತ್ತೆ ಅವನಿಗೆ, ನಿಮ್ಗೆ ಒಂದೇ ಹೆಂಡತಿ, ಓ ಹೇಗೆ ಗೊತ್ತಾಗುತ್ತೆ ಅವನಿಗೆ ಅಂತ ನೀವು ಆಶ್ಚರ್ಯ ಪಡ್ತೀರಾ. ಆಮೇಲೆ ಅವನೇನು ಮಾಡ್ತಾವನು ಹೇಳೋದೆಲ್ಲನೂ ನಂಬ್ತಾ ಹೋಗ್ತೀರಾ ನೀವು, ಅಷ್ಟೇ ಹೇಳೋದವನು. ಆದರೆ ಕೇಳೋನಿಗೆ ಏನು ಅರ್ಥ ಆಗಬೇಕು ಅಂದರೆ, ನಿಮ್ಮ ಹೆಸರು ರಮೇಶ್ ಅಂದ ತಕ್ಷಣನೇ ನನ್ನ ಹೆಸರು ನಂಗೆ ಗೊತ್ತು, ನೀನೇನು ಹೇಳೋದು ಅನ್ನೋದು ವಿವೇಕ ಇರಬೇಕು ನಿಮಗೆ. ಹೌದಲ್ವಾ? ನಿಮಗೇನೋ ತೊಂದರೆ ಇದೆ, ಅಯ್ಯ ಅದಕ್ಕೆ ನೀನು ಎದಕ್ಕೆ ಬಂದಿರೋದು? ಅದಲ್ವಾ, ನಿಮಗೆ ಏನೋ ತುಂಬ ದುಡ್ಡಿನ ತಾಪತ್ರೆ, ದುಡ್ಡಿನ ತಾಪತ್ರೆ ಇಲ್ಲದವ್ರು ಯಾವನಿಲ್ಲ ನನ್ನ ಜಗತ್ತಲ್ಲಿ. ಅದಲ್ವಾ, ನಾನು ಎಷ್ಟೋ ಜನಕ್ಕೆ ನನ್ನ ಹತ್ರ ಜಾತಕ ತೊಗೊಂಬಂದ ನಾನು ಅದೇ ಹೇಳ್ತೀನಿ, ನೀವು ಜಾತಕ ಮಡಿಸಿಡಿ ನಾನು ಹೇಳ್ತಾ ಹೋಗ್ತೀನಿ, ಆಮೇಲೆ ನೀವೇ ಹೇಳ್ತೀರ ಅಂತ. ಕೊನೆಯಲ್ಲಿ ಹೌದು ಸರ್, ಜಾತಕ ನೋಡ್ದೇ ನಿಮ್ಗೆ ಹೇಳೋಕ್ಕಾಗತ್ತೆ ಅಂತ. ತುಂಬ ಸುಲಭವಾದ್ದೇನು ಅಂದರೆ ಭವಿಷ್ಯ ಹೇಳೋದು. ಆದರೆ ನಾವೇನು ಮಾಡ್ತೀವಿ ಅಂದರೆ, ಏನೋ ನಮ್ಮ ಹಣೆ ಬರೋ ಇನ್ನೊಬ್ಬ ಚೇಂಜ್ ಮಾಡಿಬಿಡ್ತಾನೆ ಅಂತ. ಇಲ್ಲ, ಹೌದಾ, ಜಾತಕದ ಫಲವಾದನು ಜ್ಯೋತಿಷನು ಬದಲಿಪ್ಪನೇ, ಇಂಪಾಸಿಬಲ್. ನಾವು ನೋಡಿ ಹೇಗಿರುತ್ತೆ ಅಂದರೆ ಏನೋ ಆಗ್ಬಿಡುತ್ತೆ ಅಂತ, ಏನೂ ಆಗಲ್ಲ. ಹೌದಾ, ನಿಮಗೆ ದುಡ್ಡಿನ ತಾಪತ್ರೆ ಇದೆ. ಹೌದು ಸರ್, ಕರೆಕ್ಟು. ಮತ್ತು ಇನ್ನೊಂದು ನೋಡಿ, ಅವ್ನು ಎಷ್ಟು ಜನ ಇದನ್ನೆಲ್ಲ ನೀವು ಒಪ್ಕೊಳ್ಳೋ ಅಂತ ಹೇಳ್ಕೊಟ್ಟಿರ್ತೀನಿ, ನೀವು ಹೋದ್ರೆ ಹೌದಲ್ವೋ ಕೇಳಿ, ಅಥವಾ ಇನ್ನು ಮುಂದೆ ಯಾರಿಗೂ ಜಾತಕಂತ ತೋರಿಸ್ಕೊಬಿಡಿ, ನೀವೇ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಏನು ಹೇಳ್ತಾನೆ ಅಂದರೆ, ನೀವು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆ ತುಂಬ ಹೆಲ್ಪ್ ಮಾಡ್ತೀರಿ, ಆದರೆ ಒಬ್ಬರು ನಿಮ್ಮ ಸಮಯಕ್ಕೆ ಹೆಲ್ಪ್ ಮಾಡೋದು, ಅವ್ರು ನಿಮ್ಗೆ ಹೊಗಳ ನೀವು ಮಾಡಿಲ್ಲದೆ ಇದ್ರೆ ಹೌದು ಅಂತ ಬಿಡುತ್ತೆ. ಹೌದಲ್ಲ, ಹೌದೌದು, ನಾನು ತುಂಬ ಜನ ಉಪಕಾರ, ನಂಗೆ ಯಾರು ಉಪಕಾರನೇ ಮಾಡ್ತಾರೆ, ನಾನು ಹೇಳಿದ ನಿಜ ಆಗಲಿಲ್ಲ, ಏನು ನಿಜ ಆಯ್ತಾ? ಹೌದಾ ಇಲ್ವಾ? ನೀವೂ ತುಂಬ ಕಷ್ಟಪಡ್ತೀರಿ ಸರ್, ನೀವು ಎಷ್ಟು ಕಷ್ಟಜೀವಿ ಸರ್. ಹೌದಯ್ಯಾ, ನಾನು ಕಡೆ ಅವ್ನು ಸುಮ್ಮನೆ ಮಲ್ಕೊಂಡಿದ್ರು ಅದೇ ಹೇಳ್ತೀನಿ, ಇದೇ ಭವಿಷ್ಯ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೇಳಿದ್ರು ಅದೇ, ಶನಿ ಮಹಾತ್ಮೆಯಿಂದ ನಿಮ್ಗೆ ಹೇಳ್ತೀನಿಲ್ಲ ಜಾತಕ ತೋರಿಸ್ ಆ ಥರ ಆಗುತ್ತೆ, ಅವ್ರ ಹತ್ರ ಏನು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದಲ್ವಾ, ಆ ಥರ ನಾವೇನು ಮಾಡ್ತೀವಿ, ಆದರೆ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದಾನೆ ಯಮ, ನೀನು ಹೇಳಿರೋದೆಲ್ಲ ಯಮ ನಿಯಮಗಳೆಲ್ಲ ಹೊಂದುವಂತಹ ಲೋಕದ ವಿಚಾರವನ್ನು ಹೇಳಿದ್ಯಾ, ಈ ಲೋಕದ ವಿಚಾರವೆಲ್ಲವೂ ಉತ್ಪತ್ತಿ ಇರುವಿಕೆ ನಾಶವಾಗುವಿಕೆ ಸ್ವಪ್ನದಂತೆ ಇದ್ದು ಬಂದು ಹೋಗುವ ದೃಶ್ಯ ಮಾಧ್ಯಮ, ಇದೊಂದು ಸಿನಿಮಾ ಇದ್ದ ಹಾಗೆ, ಅದರಿಂದ ನೀನು ಅದನ್ನು ನನಗೆ ಹೇಳಬೇಡ, ನನಗೆ ಅದು ಬೇಕಿಲ್ಲ. ನಾನು ಕೇಳ್ತಾ ಇರೋದೇನು ಅಂದರೆ, ಅದರಿಂದ ಮೇಲಿನದು ಮಹತಿ ಅದನ್ನು ನೀನು ಬ್ರೂಹಿ ಹೇಳಪ್ಪ ನನಗೆ, ಸರಿಯಾಗ ಅದನ್ನು ಹೇಳು. ಆಮೇಲೆ ಯೋಯಂ ವರೋ ಗೂಢಂ ಅನುಪ್ರವಿಷ್ಟೋ, ನೋಡಿ ಅನುಪ್ರವಿಷ್ಟೋ ಗೂಢಂ, ನೋಡಿ ಒಳಗಡೆ ಹೋಗೋದಕ್ಕೆ ತಿಳ್ಕೊಳ್ಳೋದಕ್ಕೆ ಅತ್ಯಂತ ಗೂಢವಾಗಿರುವ ರಹಸ್ಯವಾಗಿರತಕ್ಕಂತಹದ್ದು, ಭೇದಿಸುವುದಕ್ಕೆ ಕಷ್ಟವಾಗಿರುವಂತಹದ್ದು ಅಂತ ನೀನು ಹೇಳ್ತಾ ಇದೆಯಲ್ಲ ಅಂದರೆ, ಆ ದೇವತೆಗಳಿಗೂ ಇದು ಗೊತ್ತಾಗೋದು ಕಷ್ಟ ಅಂತ ಹೇಳ್ತಾ ಇದೆಯಲ್ಲ, ಅಂದಮೇಲೆ ಅದೇ ಬೇಕು ನನಗೆ. ಹೌದಲ್ವ, ಇದನ್ನೆಲ್ಲ ಯಾರು ಬೇಕಾದ್ರೂ ಹೇಳ್ತಾ ಇರಲ್ಲ, ದುಡ್ಡು ಕಾಸು ಶೋಕ ಮೋಹ ಭಯ, ನಾವು ಇದ್ರು ನಮ್ಮ ತಾತ ಇದ್ರು ನಮ್ಮ ಅತ್ತಿ ಇದ್ರು ಹೊಟ್ಟೋಗ್ಬಿಟ್ರು, ನಾನು ಹೆಂಡತಿನ ಕಳ್ಕೊಂಡೆ, ನಾನು ಗಂಡನ ಕಳ್ಕೊಂಡೆ, ಆಮೇಲೆ ಗಂಡ ಹೋದವರೋದ್ರು ನೋಡಿ ಐದು ವರ್ಷ ಸಾಲ ಮಾಡಿ ಹೋಗ್ಬಿಟ್ಟ, ನಾನು ಅವನು ಬೈಕೊಂಡು ಈ ದುಡ್ಡು ನಾನು ತೀರಿಸ್ಬೇಕು, ಇದೆಲ್ಲ ಬೇಕಾ? ನಾವು ನೋಡ್ತೀವಲ್ಲ ಜಗತ್ತಲ್ಲಿ ಇದೆಲ್ಲನೂ ತೀರಿಸುವ ಸೇರಿಸುವ, ನೋಡಿ ಈ ಜಗತ್ತಿಂದ ಏನು ಲೆಕ್ಕ, ತೀರಿಸ್ಬೇಕು ಇಲ್ಲ ಸೇರಿಸ್ತಾ ಹೋಗ್ಬೇಕು, ಸಂಗ್ರಹ ಅಥವಾ ತೀರಿಸೋದು, ಋಣ ತೀರಿಸೋದು ಅಂತೀವಲ್ಲ, ಅದು ಸೇರಿಸೋದು ಎಲ್ಲ ಬುಡ್ಡ ಹಾಕ್ತಾ ಇರೋದು, ಅವನ ಮಗನೋ ಮೊಮ್ಮಗನೋ ಅವನು ಹಣಿಕ್ತಾನೆ ಆಮೇಲೆ ಅದರಿಂದ. ಅದರಿಂದ ಎಲ್ಲವನ್ನೂ ಕೂಡ ನಾವು ಯಾವ ದೃಷ್ಟಿಯಲ್ಲಿ ನೋಡಬೇಕು, ಸಮತ್ವ ದೃಷ್ಟಿಯಲ್ಲಿ ನೋಡಬೇಕು, ಯಾವ್ಯಾವ ಕಾಲಕ್ಕೆ ಏನೇನು ಹೇಗೇಗೆ ಆಗುತ್ತೋ ಅದೇ. ಸೊ ದಿ ಹೋಲ್ ಲೈಫ್ ಈಸ್ ಬ್ಯಾಲೆನ್ಸಿಂಗ್ ಥಿಂಗ್ಸ್, ಬ್ಯಾಲೆನ್ಸಿಂಗ್ ಅಲ್ವಾ, ಟೈಮ್ ಬ್ಯಾಲೆನ್ಸಿಂಗ್, ಮೈಂಡ್ ಬ್ಯಾಲೆನ್ಸಿಂಗ್, ಮನಿ ಬ್ಯಾಲೆನ್ಸಿಂಗ್, ಎನಿ ರಿಲೇಷನ್ಶಿಪ್ ಬ್ಯಾಲೆನ್ಸಿಂಗ್, ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದು. ಯೋಗ 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 ಸಮತ್ವಂ ಯೋಗ ಮುಚ್ಚತೆ ಭಗವದ್ಗೀತೆ, ಅದನ್ನೇ ಇಲ್ಲಿ ಒಂಚೂರು ಚೂರು ನೀವು ಗಣನೆ ತಗೋಬೇಕು. ಅದರಿಂದ ನಚಿಕೇತ ಹೇಳ್ತಾ ಇದ್ದಾನೆ, ನೀನು ಇಲ್ಲಿಂದ ಮೇಲಕ್ಕೆ ಹೋಗುವ ಉನ್ನತಿಗೆ ಹೋಗುವ ವಿಚಾರ ಇದೆಯಲ್ಲ, ಅದನ್ನು ನನಗೆ ನೀನು ತಿಳಿಸಿಕೊಡು. ಆಮೇಲೆ ನ ಅನ್ಯಂ ತಸ್ಮಾನ್ ನಚಿಕೇತ ವೃಣೀತೆ, ಎಷ್ಟು ಹೇಳ್ತಾನೆ ಅಂದರೆ, ಅದನ್ನಲ್ಲದೆ ಬೇರೆಯ ವರವನ್ನು ನಚಿಕೇತನು ಬಯಸುವುದಿಲ್ಲ. ಅಂದರೆ ಅದು ಶ್ರುತಿ ವಾಕ್ಯ ಅಂತಾರೆ ವ್ಯಾಖ್ಯಾನಕಾರರು, ಏನು ಹೇಳ್ತಾರೆ, ಶ್ರುತಿ ನಿರ್ಣಯ ಅಂತ ಹೇಳ್ತಾರೆ. ಅಂದರೆ ಉಪನಿಷತ್ತು ಹೇಳ್ತಾ ಇರೋದು ಅದನ್ನು ಅಂತ, ನಚಿಕೇತ ಅಷ್ಟೊಂದೇನು ಹೇಳಿರಲಾರ ಅಂತ. ಅಥವಾ ಕೆಲವು ವ್ಯಾಖ್ಯಾನಕಾರ ಹೇಳ್ತಾರೆ, ನಚಿಕೇತನು ಹೀಗೆ ಯಮಧರ್ಮನಿಗೆ ಸಡ್ಡು ಹೊಡೆದು ಹೇಳಿರಲೂಬಹುದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ನನಗೆ ಇದೆಲ್ಲದರ ವಿಚಾರವನ್ನು ಹೇಳ್ತೀಯಾ, ಇಲ್ಲಿರುವುದನ್ನು ಹೇಳ್ತೀಯಾ, ಗಳಿಕೆಯ ವಿಚಾರವನ್ನು ಹೇಳ್ತಾ ಕಳೆಯುವುದನ್ನು ಹೇಳ್ತಾ, ಇದೆಲ್ಲರ ಆಚೆಗೆ ಇರತಕ್ಕಂಥ ಉನ್ನತಿಗೆ ಮನುಷ್ಯ ಈ ಜಗತ್ತಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ನಮಗೆ ಕಾಣುತ್ತಲ್ಲ, ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಪ್ರಾಣಿ ಅತ್ಯಂತ ಉತ್ಕೃಷ್ಟ. ನಮ್ಮ ನೋಡಿಕೊಂಡ್ರೆ ನಾವು ಮನುಷ್ಯರು ಆಗಿದೆಯೋ ಇಲ್ವೋ, ನಾನು ಮನುಷ್ಯ ಅಂತ ಮೊದಲು ಗುರುತಿಸ್ಕೋಬೇಕು. ನಾನು ಮನುಷ್ಯನಾದ ಮೇಲೆ ಇನ್ನು ಮುಂದೆ ಇದಕ್ಕಿಂತ ಉತ್ತಮವಾದದ್ದು ದೇಹವಾಗಲಿ ಜನ್ಮವಾಗಲಿ ಜಗತ್ತಲ್ಲಿ ಇಲ್ಲ ಅಂತ ನಿರ್ಣಯ ಮಾಡ್ಕೋಬೇಕು. ಹಾಗಾದ್ರೆ ಇದು ಕೊನೆಯದಿಲ್ಲಿ, ಕೊನೆಯದಾದ್ಮೇಲೆ ದೇಹ ಹೊಟ್ಟೋದ್ಮೇಲೆ ಅವನಲ್ಲಿಗೆ ಹೋಗ್ತಾನೆ, ಯಾರು ಅವನು ಹೋಗೋನು ಬರೋನು ಅನ್ನೋದು ತಿಳಿದುಕೊಳ್ಳುವ ಅವಕಾಶ ಅವಶ್ಯಕತೆ ಇರುವುದು ಯಾರಿಗೆ, ಮನುಷ್ಯನಿಗೆ ಮಾತ್ರ. ನಾವೆಲ್ಲರೂ ಮನುಷ್ಯರು, ಮೊದಲು ಚೆನ್ನಾಗಿ ಹೇಳ್ಕೋಬೇಕು ಅದು, ನಾವು ಮನುಷ್ಯರು ನಾವು ಮನುಷ್ಯರು ಅಂತ, ಬೇರೆ ಯಾವಾಗಲೂ ಅಲ್ಲಲ್ಲೇ ಇದು ಮಾಡೋ ಹಾಗಿಲ್ಲ. ಅದಲ್ವ ಜಿ ಪಿ ರಾಜ್ ನಮ್ಮವ್ರದ್ದು ಇದು
ಮನೆಯೆಲ್ಲ ಮಾತಾಡ್ಕೊಂಡು ಅಲ್ಲ, ಅದು ಏನದು ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ, ಎಲ್ಲಿಗೆ ಹೋಗಿದ್ದೆ, ಕರೆದರು ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ. ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಅವರು, ಎಷ್ಟು ಚೆನ್ನಾಗಿ ತತ್ವ ಇದೆ ಅವ್ರಗಡೆ. ಮೈಸೂರು ಅರಮನೆಗೆ ಹೋಗಿದ್ದೆ ಅನ್ನತ್ತದು ಅವಾಗ ಖುಷಿ. ಮೈಸೂರು ಅರಮನೆಗೆ ಹೋಗಿದ್ಯಾ, ಏನೇನು ನೋಡಿದೆ ನೀ ಅಲ್ಲಿ ಅಂದರೆ, ಏನು ನೋಡಲಿಲ್ಲ. ಯಾಕೆ ನೋಡಲಿಲ್ಲ, ಅಲ್ಲಿ ಮಹಾರಾಣಿಯ ಮಂಚದ ತಲೆಗೆ ಒಂದು ಇಲಿ ನೋಡ್ಬಿಟ್ಟೆ, ಮಿಕ್ಕಿದ್ದೇನು ಕಾಣಲಿಲ್ಲ. ಬೆಕ್ಕೆ ಬೆಕ್ಕೆ ಅಂದರೆ ಅರ್ಥ ಏನು, ಈ ಜೀವು ಮನುಷ್ಯ ಜನ್ಮವನ್ನು ತಾಳಿ ಇಲ್ಲಿ ಬಂದರೂ ಇಲ್ಲಿರುವುದು ಯಾವುದೋ ಒಂದು ಇಲಿಯ ವಾಸನೆಗೆ ಹೋಗುತ್ತದೆ ಹೊರತು ಆತ್ಮಚಿಂತನೆಯ ಕಡೆಗೆ ಹೋಗೋದಿಲ್ವಲ್ಲ. ಇದು ದೊಡ್ಡ ಅರಮನೆ, ಭವ್ಯವಾದ ದಿವ್ಯವಾದ ಆತ್ಮಾನುಭವ, ಬ್ರಹ್ಮಾನುಭವ, ಬ್ರಹ್ಮಾನಂದ ಭವ, ಹೌದಲ್ವ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಖಂಡವಾಗಿದೆ ಭಾವ, ಅದೆಲ್ಲವನ್ನು ಅನುಸಂಧಾನ ಮಾಡೋದಕ್ಕೆ ಯಾಕೆ ನಮ್ಗೆ ಹೋಗೋಕ್ಕಾಗಲ್ಲ, ಯಾಕೆ ತಿಳ್ಕೊಳ್ಳೋಕ್ಕಾಗಲ್ಲ? ನನ್ನ ನಿಜವಾದ ಮೂಲ ಸ್ವರೂಪ ಏನು ಅಂತ ನಾನು ನನ್ನನ್ನು ನನ್ನಿಂದಲೇ ನಾನು ತಿಳಿದುಕೊಳ್ಳುವುದಕ್ಕೆ ಪೂರ್ವ ಪೀಠಿಕೆಯಾಗಿ ಈ ನಚಿಕೇತನು ಯವನನ್ನು ಹೀಗೆ ಹೇಳ್ತಾನೆ. ತಡಾಖಂಡಿತವಾಗಿ ಹೇಳ್ತಾನೆ, ನನಗದು ಬೇಡ, ನನಗೆ ಮಿಕ್ಕಿದ್ದೆಲ್ಲ ಹೇಳಬೇಡ, ಹೌದಲ್ವ? ಅದೇನು ಬೆಕ್ಕು ಮಿಯಾವೆನ್ನುತ್ತದೆ, ನಾಯಿ ಬೌ ಅನ್ನುತ್ತದೆ, ಅದಕ್ಕೆ ಗೊತ್ತಿಲ್ಲ. ಬೆಕ್ಕಿಗೆ ನಾನು ಮಿಯಾವ್ ಅಂತೀನಿ ಗೊತ್ತಾ ಇಲ್ಲ, ನಾಯಿ ಬೌ ಅಂತೀನಿ ಗೊತ್ತಾ ಇಲ್ಲ, ಆನೆಗೆ ನಂಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಾ ಇಲ್ಲ, ಹುಲಿಗೆ ನಂಗೆ ಮೀಸ ಇದೆ ಅಂತ ಗೊತ್ತಾ ಇಲ್ಲ. ಇವನು ಅದಕ್ಕೆಲ್ಲ ನಾಮಕರಣಗಳನ್ನು ಮಾಡಿ ಅದಕ್ಕೆ ಭಯ ಪಟ್ಕೊಂಡು ಅದನ್ನು ಸಾಕೋದು ಮಾಡೋದು ಹೊಡೆಯೋದು ಎಲ್ಲ ಇವನೇ. ಬಿಗ್ ಬಯಾಲಜಿಕಲ್ ಕಾರ್ಟೂನ್ಗೆ ಲೀಡ್ರು ಇವನೇ, ಮನುಷ್ಯನೇ. ಈ ಮನುಷ್ಯನ ಆಚೆಗೆ, ಈ ಮನುಷ್ಯ ಜನ್ಮದ ಆಚೆಗೆ ಈ ಜೀವದ ಪಾಡೇನು ಅಂದರೆ, ಈ ನಾನು ನಾನು ಅಂತ ಇದಿಲ್ಲ, ಈ ನಾನು ಯಾರು, ಅದು ದೇಹವೇ ಆಗಿದ್ದರೆ ಇದು ಬಿಟ್ಟೋಗ್ಬಿಡ್ತಿಲ್ಲ, ನಾನು ಎಲ್ಲಿಗೆ ಹೋಗುತ್ತೆ, ಆ ನಾನು ಒಂದು ಹೇಗಾಗುತ್ತೆ, ಏನಾಗುತ್ತೆ ಅನ್ನುವ ಪರಮ ಸತ್ಯವನ್ನು, ಪರಮ ತತ್ವವನ್ನು ದರ್ಶನಕ್ಕೋಸ್ಕರವಾಗಿ ಯಮಧರ್ಮರಾಜನ ಮುಂದೆ ನಿಂತಹ ನಚಿಕೇತನು ಈ ಮೊದಲನೆಯ ಅಧ್ಯಾಯದ ಮೊದಲನೇ ಒಲ್ಲಿಯಲ್ಲಿ ಕೇಳ್ತಾನೆ. ತದನಂತರ ನಾವು ಮುಂದಿನ ವಾರಗಳಲ್ಲಿ, ಮುಂದಿನ ವಾರ ನಾವು ನೋಡುವಾಗ ವಿದ್ಯಾ ಮತ್ತು ವಿದ್ಯಾವಿದ್ಯೆಗಳಲ್ಲಿ ವಿದ್ಯೆಯ ಹೆಗ್ಗುರುತೇನು, ವಿದ್ಯೆ ಅಂದರೆ ಏನು, ಯಾವುದು ನಿಜವಾದ ವಿದ್ಯಾ, ಅದನ್ನು ಯಾಕೆ ವಿದ್ಯಾ ಅಂತ ಕರೀತಾರೆ ಅನ್ನುವ ಎಲ್ಲ ವಿಚಾರಗಳನ್ನು ಈ ಋಷಿಮುನಿ ಎಷ್ಟು ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ನಮ್ಮ ಗಮನಕ್ಕೆ ತರ್ತಾರೆ ಅಂತ ಮುಂದಿನ ವಾರ ನೋಡೋಣ. ಈಗ ಮಂಗಳಾಚರಣೆ ಮಾಡೋಣ.